तीर्थमुकुरं भजे तापत्रयावहं श्रीमदानन्दतीर्थाण्यपादपङ्कजरेणवः पवित्रयन्तु मां नित्यं पापपाठनपण्डिताः नमस्ते राघवेन्द्रार्य सत्यधर्मकृपानिधे भावदीपं समुज्ज्वाल्य विश्वदीपं प्रकाशय नित्यासिद्धान्तदुर्धान्तविध्वंसनविचक्षणः जयतीर्थाख्यतरणिः भासतान्नोदम्बरे अर्तिकल्पितकल्पोऽयं प्रत्यर्तिगजकेसरी व्यासतीर्थगुरुर्भूयादस्मदिष्टार्थधिदये तपोविद्याविरक्त्यादि सद्गुणो घातरानहं वादिराजगुरून् वन्दे हयग्रीवपदाश्रयान् नमस्ते राघवेन्द्रार्य सत्यधर्मकृपानिधे भावदीपं समुज्ज्वाल्य विश्वदीपं प्रकाशय हंसकूटमहाचार्यं सत्यध्यानसुचिक्षितं विद्यामान्यगुरुं वन्दे विद्वत्पद्मदिवाकरम् जन्माद्यस्य यतोन्मयातितरतश्चार्तेष्व विज्ञस्वरार्तेने ब्रह्महृदाय आदिकवये मह्यन्ति यं सूरयः तेजो वारिमृदां यदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् क्षुद्रं चरं सुमनसां शरणे मथित्वा रक्तं षडङ्ग्रिगण सामसु दुग्धकरणम् अग्रे वृकान् असुहृतः अविगणन्ययान्तं पृष्ठे मृगं मृगयुलुब्ध लुब्धकबाणभिन्नम् ಮನುಷ್ಯ ಈ ಒಟ್ಟಿಗೆ ಇದರ ತಾತ್ಪರ್ಯ ಅರ್ಥ ಏನು ಅಂದರೆ ಒಂದು ಹೂವಿನ ವನದಲ್ಲಿ ಒಂದು ಜಿಂಕೆ ಪುಷ್ಪದ ಪರಿಮಳ ಮತ್ತೆ
ಆ ದುಂಬಿಯ ಶಬ್ದ ಮತ್ತೆ ಬಾಲ ಒಳ್ಳೆ ಎಳೆ ಹುಲ್ಲು ಇದೆಲ್ಲ ಒಂದು ಉದ್ಯಾನವನದಲ್ಲಿರ್ತದೆ ಮತ್ತೆ ಸಜಾತೀಯವಾಗಿರ್ತಕ್ಕಂತಹ ಹೆಣ್ಣು ಜಿಂಕೆ ಇವೇ ಎಲ್ಲ ಭೋಗ ಸಾಮಗ್ರಿಗಳನ್ನ ಅದನ್ನು ಅನುಭವಿಸಬೇಕು ಭೋಗವನ್ನ ಅಂತ ಇಚ್ಛೆ ಪಡ್ತಾ ಅಲ್ಲೆಲ್ಲಿ ತಿರುಗಾಡ್ತಾ ಇರ್ತದೆ ಅದಕ್ಕೆ ತಿರುಗಾಡಿದಾಗ ಉದ್ಯಾನವನದಲ್ಲಿ ಎಲ್ಲವೂ ಸಿಗುತ್ತದೆ ಮೂಗಿಗೆ ಆನಂದದಾಯಕವಾದಂತಹ ಒಳ್ಳೆಯ ಪರಿಮಳ ಕಿವಿಗೆ ಆನಂದದಾಯಕವಾದಂತಹ ಮಧುಕರ ದುಂಬಿಯ ಝೇಂಕಾರ ಶಬ್ದ ಎಳೆ ಹುಲ್ಲುಗಳೇನು ಸಜಾತೀಯವಾಗಿರ್ತಕ್ಕಂಥ ಜಿಂಕೆ ಸ್ತ್ರೀ ಜಿಂಕೆ ಅದೆಲ್ಲವೂ ಅವನು ಅಲ್ಲಿ ಹುಡುಕಿದಾಗ ಸಿಗ್ತದೆ ಆ ಜಿಂಕೆಗೆ ಏನ್ ಮಾಡತ್ತೆ ಅಂದ್ರೆ ಮೈ ಆ ಭೋಗದಲ್ಲಿ ಬೇಕಾದ ಭೋಗ ಸಾಮಗ್ರಿ ಸಿಕ್ಕಿದಾಗ ಆ ಭೋಗದಲ್ಲಿ ಏನು ಮೈ ಮರೆತು ಬಿಡ್ತದೆ ಆದರೆ ಅದು ಹಿಂದ್ಗಡೆ ಇದ್ದಂತಹ ಬೇಟೆಗಾರ ಇದ್ದಾನೆ ಅಂತ ಲಕ್ಷ್ಯವೇ ಇರುವುದಿಲ್ಲ ಹಿಂದ್ಗಡೆ ಬೇಟೆಯಾಡೋನಿದ್ದಾನೆ ಮುಂದ್ಗಡೆ ತೋಳ ಇದೆ ಮುಂದ್ಗಡೆ ತೋಳಗಳು ಹಿಂದ್ಗಡೆ ಬೇಟೆಯಾಡೋನಿದ್ದಾನೆ ಗೊತ್ತೇ ಇಲ್ಲ ಮೈ ಮರೆತು ಏನ್ ಮಾಡತ್ತೆ ಅಂತ ಹೇಳಿಬಿಟ್ರೆ ಭೋಗದಲ್ಲೇ ರಥ ಆಗಿ ಕೊನೆಗೇನಾಗತ್ತೆ ಅಂತ ಹೇಳಿದ್ರೆ ಹತೋಭವತಿ ಅದು ಕೊನೆಗೆ ಸತ್ತೇ ಹೋಗುತ್ತೆ ಭೋಗದಲ್ಲಿ ರಥರಾಗಿ ಅದೇ ರೀತಿಯಾಗಿ ಬಡಪಾಯಿಯ ಜೀವನ ಹಣೆ ಬರುವ ಅದೇ ರೀತಿಯಾಗಿ ಒಂದು ಜಿಂಕೆಗೆ ಸಮಾನ ಇಲ್ಲೆಲ್ಲ ಏನು ಇವನು ಕೂಡ ಅಷ್ಟೇ ಕ್ಷುದ್ರಂ ಚರಂ ಸುಮನಸಾಂ ಶರಣೇ ಮಥಿತ್ವ ರಕ್ತಂ ಷಡಾಂಗ್ರಿಗಣ ಸಾಮಸು ಲುಬ್ಧಕರಣಂ ಅಗ್ರೇ ವೃಕಾನ್ ಅಸುಹೃತಃ ಅವಿಗಣನ್ಯ ಯಾಂತಂ ಪೃಷ್ಠೇ ಮೃಗಂ ಮೃಗಯುಲುಬ್ಧಕ ಬಾಣಭಿನ್ನಂ ಇಲ್ಲಿಯೂ ಕೂಡ ಅಷ್ಟೇ ರೀ ಇವನು ಮೃಗನೇ ಯಾಕೆ ಹೇಳಿ ಮೃಗ ಅಂದರೆ ಮೃಗಯತಿ ಮೃಗ ಅಂದರೆ ಮೃಗಯತೀತಿ ಮೃಗ ಯಾವಾಗಲೂ ವಿಷಯ ಭೋಗವನ್ನು ಅನ್ವೇಷಣೆ ಮಾಡ್ತಾ ಇರ್ತಾನೆ ಹುಡುಕ್ತಾ ಇರ್ತಾನೆ ಇವನು ಮೃಗನೇ ಜಿಂಕೆಗೆ ಅದು ಮೃಗ ಇವನು ಮನುಷ್ಯ ಮೃಗ ಯಾಕೆಂದ್ರೆ ಇವನು ಮೃಗ ಅನ್ವೇಷಣೆ ಎಲ್ಲಿ ಸಿಗತ್ತೆ ಸುಖ ಆ ಸುಖ ಭೋಗ ಸಾಧನ ಆ ಭೋಗವನ್ನು ಅನ್ವೇಷಣೆ ಮಾಡ್ತಾ ಹುಡುಕ್ತಾ ಎಲ್ಲಿ ಸಿಗತ್ತೆ ಅಂತ ಅನ್ವೇಷಣೆ ಮಾಡ್ತಾ ಇರ್ತಾನಲ್ಲ ಇವನು ಜಿಂಕೆಗೆ ಇವನು ಮೃಗನೇ ಇವನು ಏನ್ ಮಾಡ್ತಾನಂದ್ರೆ ಒಳ್ಳೆ ಸುಮನಸಾಂ ಅಂದ್ರೆ ಕೂಲಿನ ಧರ್ಮ ಸ್ತ್ರೀಯರಲ್ಲಿ ಇರ್ತದೆ ಕಾರಣ ಇಂಪಾದ ಧ್ವನಿ ಅಲ್ಲಿ ದುಂಬಿಯಲ್ಲಿದ್ದರೆ ಆ ವನದಲ್ಲಿ ಆ ಪುಷ್ಪದ ಮೇಲೆ ಕೂತ್ಕೊಂಡಂತಹ ದುಂಬಿ ಇಂಪಾದ ಧ್ವನಿ ಮಾಡ್ತದೆ ಸ್ತ್ರೀಯು ಇಂಪಾದ ಧ್ವನಿ ಮಾಡ್ತಾರೆ ಮತ್ತೆ ವಿಶೇಷವಾದಂತಹ ಕೆಲವು ಪದ್ಮಗಂಧಿನಿ ಅಂತ ಆ ಸ್ತ್ರೀಯರ ದೇಹದಲ್ಲಿ ಪರಿಮಳ ಇರುತ್ತದೆ ಕೋಮಲತೆ ಇದೆ ಎಲ್ಲ ಪುಷ್ಪದ ಧರ್ಮ ಕೋಮಲತೆ ಪರಿಮಳ ಇವೇ ಮೊದಲಾಗಿರ್ತಕ್ಕಂತಹ ಧರ್ಮಗಳು ಪರಿಮಳ ಇದೆಲ್ಲ ಇದೆ ಅವರಲ್ಲಿ ಅಲ್ಲಿ ಮತ್ತೆ ಝಂಕಾರ ಅಲ್ಲಿ ದುಂಬಿ ಪುಷ್ಪದ ಮೇಲೆ ಝಂಕಾರ ಮಾಡ್ತದೆ ಸ್ತ್ರೀಯರಲ್ಲಿ ಮಧುರವಾದ ಧ್ವನಿ ಇರ್ತದೆ ಹಾಗಾಗಿ ಹೂವಿಗೆ ಸಮಾನವಾದ ಧರ್ಮಗಳೆಲ್ಲ ಅಲ್ಲಿ ಇರ್ತದೆ ಸ್ತ್ರೀಯರಲ್ಲಿ ಅಂಥವರ ಆ ಸ್ತ್ರೀಯರ ಆಶ್ರಮದ ನಿಕೇತನದಲ್ಲಿ ಇದ್ದು ಪುಷ್ಪ ಮಧುಗಂಧದಂತೆ ಪುಷ್ಪದ ಮಧುಗಂಧ ಮಧು ಅಂದರೆ ಮಕರಂದ ಅದರ ನಂತರ ಗಂಧದಂತೆ ಅತ್ಯಂತ ಅದನ್ನು ಭೋಗದಲ್ಲಿ ಅದರಲ್ಲೇ ಆಸಕ್ತರಾದರೆ ಜಿಂಕೆ ಹೇಗೆ ಸಾವನ್ನತ್ತೋ ಅದು ಸಾವನ್ನು ಕೊಡ್ತಕ್ಕಂತಹದ್ದು ನಮ್ಮ ಸಾವಿನ ಬಗ್ಗೆ ಎಚ್ಚರವನ್ನು ತಪ್ಪಿಸುವಂತಹದ್ದು ಅಂತಹ ಕ್ಷುದ್ರತಮ ಅತ್ಯಂತ ನೀಚವಾಗಿರ್ತಕ್ಕಂತಹ ಯಾಕೆಂದರೆ ಕಾಮ್ಯ ಕರ್ಮದ ವಿಪಾಕದಿಂದ ಬಂದಿರತಕ್ಕಂತಹದ್ದು ಹಿಂದಿನ ಜನ್ಮದಲ್ಲಿ ಏನೋ ಕಾಮ್ಯ ಕರ್ಮ ಮಾಡಿದ್ದಾನೆ ಅದರ ಪರಿಣಾಮವಾಗಿ ಇಂಥವನಿಗೆ ನಶ್ವರವಾಗಿರ್ತಕ್ಕಂತಹ ಕಾಮ ಸುಖ ಲವಂ ಅದು ಏನು ಅತ್ಯಂತ ಅಲ್ಪವಾಗಿರ್ತಕ್ಕಂತಹದ್ದು ಅದು ನಶ್ವರವಾಗಿರ್ತಕ್ಕಂತಹದ್ದು ಅದು ಶಾಶ್ವತ ಅಲ್ಲ ಚರಂ ಮತ್ತೆ ಅದು ಅತ್ಯಂತ ಅಲ್ಪವಾಗಿರ್ತಕ್ಕಂತಹದ್ದು ಅದು ಕಾಮ್ಯ ಸುಖ ಏನಿದೆ ಅದು ಅಂದರೆ ಜಿಫ್ಪಾ ಚಾಪಲ್ಯಾದಿಗಳು ಅದರಿಂದ ಬರತಕ್ಕಂಥ ಜಿಫ್ಪಾ ಜಿಫ್ಪಾ ಭೋಗಾದಿಗಳು ಅದನ್ನು
ವಿಶೇಷವಾಗಿ ಅದರಿಂದ ಅತಿಲೋಭಿತ ಕರಣ. ಯಾಕೆಂದರೆ ಅದನ್ನು ಲುಬ್ಧಕರಣ, ಅದರಲ್ಲಿ ಆಸಕ್ತನಾಗಿದ್ದಾನೆ. ಸ್ತ್ರೀಯರ ಆ ಧ್ವನಿಯನ್ನು ಕೇಳಲಿಕ್ಕೆ ಆ ಜಿಂಕೆ ಯಾವ ರೀತಿಯಲ್ಲಿ ಆಸಕ್ತವಾಗುವಂತೆ ಇವನು ಆಸಕ್ತನಾಗಿದ್ದಾನೆ ಕೇಳಬೇಕು ಅಂತ. ಆದರೆ ರಕ್ತಂ ಷಡಂಗ್ರಿ ಸಾಮಸು, ಷಡಂಗ್ರಿಗಣ ಸಾಮಸು, ಯಾಕೆಂದರೆ ಷಡಂಗ್ರಿಗಣ ಸಾಮಸು ರಕ್ತಂ ಅಂದರೆ ಅದು ಕೇಳಬೇಕಂತ ಆಸೆ ಇರುತ್ತೆ ಜಿಂಕೆಗೆ. ವಸ್ತುವಿನ ಹೇಳ್ತಾರೆ ಯಾವಾಗಲೂ ಕೂಡ ಗ್ರಾಮ್ಯಗೀತೆಯನ್ನು ಕೇಳಲಿಕ್ಕೆ ಹೋಗಬೇಡಿ, ಜಿಂಕೆಯಿಂದ ನಾನು ಪಾಠ ಕಲಿತೇನೆ. ಗ್ರಾಮ್ಯಗೀತೆ ರಾಮಗೀತೆ ಅಲ್ಲ, ಭಗವದ್ಗೀತೆ ಅಲ್ಲ, ಗ್ರಾಮ್ಯಗೀತೆ. ಪ್ರಾಕ್ಟಿಕಲ್ ಆಗಿ ಇಂದ್ರಿಯ ಸುಖ, ಇಂದ್ರಿಯಕ್ಕೆ ಸುಖ ಕೊಡಲಿಕ್ಕೋಸ್ಕರವೇ ಇರುದು. ಗ್ರಾಮ ಅಂದರೆ ಇಂದ್ರಿಯ ಗ್ರಾಮ, ಅದಕ್ಕೆ ಸುಖ ಕೊಡಲಿಕ್ಕೋಸ್ಕರವೇ ಇರುದು, ಮತ್ತಾವುದಕ್ಕೂ ಉಪಯೋಗ ಇಲ್ಲ. ಅದು ಚಲನಚಿತ್ರ ಗೀತಾದಿಗಳು ಇದೆಲ್ಲ ಬೇಡದಿಂದಲೇ ಉಂಟಲ್ಲ. ಆ ಗೀತೆಯನ್ನು ಯಾವಾಗಲೂ ಕೇಳಲಿಕ್ಕೆ ಹೋಗಬಾರ್ದು. ಆ ಗ್ರಾಮ್ಯ ಗೀತೆಯನ್ನು ಕೇಳಲಿಕ್ಕೆ ಹೋದರೆ ಭಗವದ್ಗೀತೆ ಅಲ್ಲ, ಮತ್ತೆ ದೇವ್ರ ಗೀತೆ ಅಂತ ಎಲ್ಲೂ ಹೇಳಿಲ್ಲ ಅಲ್ಲಿ. ಘೋರಿ ಆ ಜಿಂಕೆ ಇನ್ನು ಹಿಡಲಿಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಒಬ್ಬ ಅವನು ಬೇಟೆ ಆಡೋನು ಘೋರಿ ಅಂತ ಒಂದು ಗಾನ ಮಾಡ್ತಾನೆ. ಆ ಗಾನಕ್ಕೆ ಮುರುಳಾಗಿ ಅದನ್ನು ಕೇಳ್ತಾ ಮೈ ಬರೆದು ಬಿಡುತ್ತಾನೆ ಜಿಂಕೆ. ತಕ್ಷಣ ಮತ್ತೆ ಸಿಕ್ಕ ಅದನ್ನು ಏನು ಮಾಡ್ತಾನೆ, ಹಿಡಿದು ಬಿಡ್ತಾನೆ. ಹಾಗಾಗಿ ಇದೇ ರೀತಿಯಾಗಿ ಆ ಜಿಂಕೆಗಳ ಒಂದು ಪ್ರಾಬ್ಲಮ್ ಇದೆ ಈ ಮನುಷ್ಯನಿಗಿದ್ದಂತೆ. ಮನುಷ್ಯನಿಗಿರುವಂತೆ ಪ್ರಾಬ್ಲಮ್ ಏನಂದರೆ ಅದಕ್ಕೆ ಗಾನ ಅದರ ಮೇಲೆ ಮರುಳು ಇದೆ, ಗಾನದ ಮೇಲೆ ಮರುಳು ಮರುಳಾಗಿ ಬಿಡುತ್ತೆ. ಹಾಗಾಗಿ ಯಾರು ಗ್ರಾಮ್ಯಗೀತೆಗೆ ಮರುಳಾಗಬಾರದು. ಗ್ರಾಮ್ಯಗೀತೆಗೆ ಮರುಳಾಗಿ ಬಿಟ್ಟರೆ ಆ ವ್ಯಕ್ತಿ ಜಿಂಕೆಯಂತೆ ಘೋರಿ, ಆ ಘೋರಿ ಅಂದರೆ ಅದು ಜಿಂಕೆಗೆ ಮೈಮರೆಯುವಂತೆ ಮಾಡ್ತಕ್ಕಂಥ ಮೋಹಕವಾದ ಒಂದು ಗಾನ ಅದು ಮಾಡ್ತಾನಂತ ಹಿಂದಿನ ಕಾಲ. ಆವಾಗ ಅದು ಮೈ ಮರೆತು ಕೇಳ್ತಾ ಇರ್ತದೆ ಸಿಕ್ಕಾಕೋಬೇಕು. ಹಾಗೆ ಇಲ್ಲಿಯೂ ಕೂಡ ಅವನಿಗೆ ಅದು ಷಡಂಗ್ರಿ ಸಾಮಸು, ಷಡಂಗ್ರಿ ಸಾಮಸು ಅಂದರೆ ಷಡಂಗ್ರಿ ಗಣ ಸಾಮಸು ಅಂದರೆ ಗೀತ. ದುಂಬಿಗಳೆಲ್ಲ ಗೀತೆ ಮಾಡ್ತಾ ಇರುವಾಗ ಅದನ್ನು ಕೇಳಬೇಕಂತ ಜಿಂಕೆ ಆಸಕ್ತಿ ಆದಂತೆ ಇಲ್ಲಿ ಸ್ತ್ರೀಯರ ಗಾನ ಕೇಳಬೇಕಂತ ಆಸಕ್ತನಾಗಿರ್ತಾನೆ. ಅದಕ್ಕೆ ಕಿವಿ ನೆವರಿಸಿಕೊಂಡಿರ್ತಾನೆ ಲುಬ್ಧಕರಣ ಅಗ್ರೆ. ಆದರೆ ಆ ಜಿಂಕೆ ಅವನಿಗೇನು ಮಾಡುತ್ತೆ ಅಂದರೆ ಎದುರುಗಡೆ ಅಸುಹೃತ ಒಳ್ಳೆ ಸೌಹಾರ್ದ ಇಲ್ಲ ತೋಳಗಳಿಗೆ, ಎದುರುಗಡೆನೇ ತೋಳ ಇರುತ್ತೆ, ಅದಕ್ಕೆ ಲಕ್ಷ್ಯವೇ ಇರುವುದಿಲ್ಲ. ಹಿಂದ್ಗಡೆ ಯಾರಿರ್ತಾನೆ, ಬೇಟೆ ಆಡೋವನಿರ್ತಾನೆ. ಹಾಗೇನು ಮೃಗಯು ಲುಬ್ಧ, ಕೊನೆಗೇನಾಗತ್ತೆ ಅಂದರೆ ಗೊತ್ತೇ ಆಗದೆ ಮೈ ಮರೆತಾ ಇರ್ತದೆ ಕೊನೆಗೆ. ಮೃಗಯು ಲುಬ್ಧ, ಲುಬ್ಧ ಕಬಾಣ ಭಿನ್ನಂ, ಬೇಟೆ ಆಡತಕ್ಕಂತಹ ಬೇಡನ ಬಾಣಕ್ಕೆ ಬಲಿಯಾಗಿ ಸತ್ತೋಗಿ ಬಿಡುತ್ತೆ. ಹಾಗೆ ಈ ಮನುಷ್ಯನು ಕೂಡ ಹಿಂದ್ಗಡೆ ಮೃತ್ಯು ಇರ್ತಾನೆ ಬೇಟೆ ಆಡೋವನು, ಮುಂದ್ಗಡೆ ಏನಿರುತ್ತೆ ಅಂದರೆ ನಮ್ಮ ತೋಳಗಳಿದೆ. ಇಲ್ಲಿ ಕೂಡ ತೋಳ, ತೋಳ ಅಂದರೆ ಹೇಳ್ತಾ ಇದ್ದಾರೆ ಏನದು ತೋಳಗಳು, ತೋಳ ಅಂದರೆ ಏನು, ತೋಳ ಅಂದರೆ ಮತ್ತಾವುದೂ ಅಲ್ಲ, ಈ ಹಗಲು ರಾತ್ರಿ ಎಂಬ ನಮ್ಮ ಆಯುಷ್ಯವನ್ನು ಲೂಟಿ ಮಾಡತಕ್ಕಂಥ ತೋಳಗಳು. ಅರ್ಥ ಆಯ್ತಾ, ಹಗಲು ರಾತ್ರಿ ನಮ್ಮ ಆಯುಷ್ಯನ ಏನು ಮಾಡುತ್ತೆ, ತೋಳ ಹರಡ ಮಾಡು, ತೋಳ ಎಲ್ಲ ಹರಡ ಮಾಡುತ್ತೆ, ನಮ್ಮ ಆಯುಷ್ಯವನ್ನು ಹರಡ ಮಾಡತಕ್ಕಂಥದ್ದು ತೋಳ ಅಂದರೆ ಹಗಲು ರಾತ್ರಿ. ಕಳೆದ ಹಾಗೆ ಮನುಷ್ಯ ಏನಾಗ್ತಾನೆ, ಅವನ ಸಾವಿಗೆ ಸಮೀಪ ಆಗ್ತಾನೆ. ಆದರೆ ಅವನು ನೋಡ್ತಾನೆ ಇವತ್ತು ಒಂದು ದಿವಸ ಕಳೆದು ಹೋಯಿತು, ಏನು ಮಾಡಿದೆ ನಾನು, ನನ್ನ ಆಯುಷ್ಯ ಲೂಟಿ ಆಯಿತು, ನಾನೇನು ಸಾಧನೆ ಮಾಡಿದೆ, ಏನು ಗೊತ್ತಾಗ ಮನುಷ್ಯನು. ಅದೆಲ್ಲ ಹೇಳ್ತಾನಲ್ಲ, ಚಂಡ ವೇಗ ಬಂದ 100 ವರ್ಷ ಒಳ್ಳೆ ಬದುಕಬೇಕಂತ ಇದು ಆರಾಮದಲ್ಲಿದ್ದ, ಕಾಲಕ್ರಮೇಣ ಅವನಿಗೇನಾಯಿತು, ಚಂಡ ವೇಗ ಬಂದ, ಗಂಧರ್ವರು ದಾಳಿ ಮಾಡಿಬಿಟ್ರು ಅಂತ. ಅದೇನದು ಚಂಡ ಅಂದರೆ ಅವನು ಆಗ ಅವನ ಪುರದಲ್ಲಿ ಅವನ ಶಕ್ತಿ ಇಲ್ಲ, ಅವನಿಗೆ ಅದ್ರ ಬಗ್ಗೆ ಹೋರಾಟ ಮಾಡಿದ, ಕೊನೆಗೆ ಶಕ್ತಿ ಹೋಯಿತು. ಏನದು ಆಯುಷ್ಯ 1 ವರ್ಷ ಹಗಲು ರಾತ್ರಿ ಅಂತ ಹೇಳಿಬಿಟ್ರೆ, ಗಂಧರ್ವ ಅಂದರೆ ಹಗಲು ರಾತ್ರಿ ಅಂದರೆ ಗಂಧರ್ವ, ಗಂಧರ್ವರು ಅಂದರೆ ಏನು, ಹಗಲು ರಾತ್ರಿ. ಅದು ಬಂದ ಹಾಗೆ ಚಂಡವೇಗ ಬರ್ತಾನೆ, ಅದು ವರ್ಷ ಅತಿಕ್ರಮಣ ಆದ ಹಾಗೆ ಮತ್ತೆ ಭಯ ಬರ್ತಾನೆ, ಅಟ್ಯಾಕ್ ಮಾಡ್ತಾನೆ, ಮನೆಗೆ ಹೋರಾಡಲಿಕ್ಕೆ ಆಗೋದಿಲ್ಲ, ಒಂದು ಬೆಂಕಿ ಕೊಟ್ಟೇ ಬರ್ತಾನೆ ಭಯ ಬಂದು. ಪ್ರಜ್ವಾರ ಎಂಬ ಅಣ್ಣ ಬಂದು ಹೆಲ್ಪ್ ಮಾಡ್ತಾನೆ. ಪ್ರಜ್ವಾರ ಜಲ ಕನ್ನೆ ಬರ್ತಾಳೆ, ಅವ್ರನ್ನ ಯಾರು ಇದು ಮಾಡಿದ್ರು ಕೊನೆಗೆ ಅವ್ರಿಗೆ ಹೇಳದೇ ಕೇಳದೆ ಅವಳು ಭೋಗಿಸಿಬಿಡ್ತಾಳೆ, ಪುರಂಜನ ಭೋಗಿಸಿಬಿಟ್ಲು ಅಂದರೆ ಮುಪ್ಪು ಆವರಿಸ್ತು. ಪ್ರಜ್ವಾರ ಬಂತು ಅಣ್ಣನಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ, ಭಯನಿಗೆ ಬೇಗ ಭಯನಿಗೆ ಹೆಲ್ಪ್ ಮಾಡೋಣ. ಮೊದಲು ಸಾವು ಬರೋಕ್ಕಿಂತ ಮೊದಲು ಏನು ಬರುತ್ತೆ, ನಾನಾ ರೋಗ ರೋಜನೆಗಳು ಬರುತ್ತೆ, ಹೋರಾಡಲಿಕ್ಕೆ ಆಗೋದಿಲ್ಲ. ಕೊನೆಗೆ ಏನು ಮಾಡ್ತಾನೆ, ಅದು ಹೆಂಡತಿಯನ್ನೇ ಸ್ಮರಣೆ ಮಾಡಿದ ಮಾಡ್ದ, ಅವನು ಬಂದು ಭಯಂಕರ ಭಯಭಾವಕ ಬಂದು ಬಲಾತ್ಕಾರದ ಬೆಂಕಿ ಕೊಟ್ಟು ಹೊರಟೇ ಬಿಟ್ಟು
ಮತ್ತೆ ಪುತ್ರ ಕಟ್ಟಡವನ್ನು ಬಿಡಲೇಬೇಕಾಯ್ತು. ಅಲ್ಲಿ ಗಂಧರ್ವ ಗಂಧರ್ವರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಹಗಲು ರಾತ್ರಿ, ಹಾಗೆ ಇಲ್ಲಿ ಹಗಲು ರಾತ್ರಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಏನು ಗೊತ್ತಾಗುತ್ತೆ, ಎಷ್ಟು ಭಯಾನಕ ಸ್ಥಿತಿ ಗೊತ್ತುಂಟು. ಒಂದಿವಸ ಕಳೆದು ಹೋಯ್ತು ಅಂದ್ರೆ ಬಹಳ, ನಾವು ಏನು ಮಾಡಬೇಕು? ಒಂದಿವಸ ಹತ್ರ, ಒಂದಿವಸ ಕಳೆದು ಹೋಯ್ತು, ನಾವು ಸಾಧುವಿಗೆ ಒಂದು ದಿವಸ ಸಮೀಪಿಸಿದ್ದೇವೆ ಅಂತ ಅರ್ಥ. ಯಾರು ಆಲೋಚನೆ ಮಾಡೋದಿಲ್ಲ, ಟೈಮ್ ಪಾಸ್ ಆದ ಸಂತೋಷ ಆಯ್ತು ಅಂತ. ಟೈಮ್ ಪಾಸ್ ಆದ್ರೆ ಬಹಳ ಸಂತೋಷ ಅಂತ ತಿಳ್ಕೊಂಡ್ಬಿಡ್ತಾರೆ ಜನರು. ಸಾವಿಗೆ ಸಮೀಪಿಸಿದ್ದೇನೆಂಬ ಎಚ್ಚರಿಕೆ ಇಲ್ಲ ಹೇಳ್ತಾ ಇದ್ದಾರೆ. ಸೂರ್ಯ ಉದಯಿಸುವಾಗ ಸನ್ರೈಸ್, ಅದಕ್ಕೇನು ಎಂಜಾಯ್ ಮಾಡ್ತಾನೆ ಆ ಮನುಷ್ಯ. ಸನ್ಸೆಟ್ ಸನ್ರೈಸ್ ಎಂಜಾಯ್ ಮಾಡುವ ಕಾಲ ಅದು ಅಂತ ಹೇಳ್ತಾನೆ. ಆದರೆ ನೀನು ಎಂಜಾಯ್ ಮಾಡುವ ಕಾಲಲ್ಲಪ್ಪ. ಆತ್ಮ ವಿಮರ್ಶೆ ಮಾಡ್ತಕ್ಕಂಥ ಸನ್ರೈಸ್ ಆನಂದ ಪಡ್ತಿ, ಸನ್ಸೆಟ್ ಆನಂದ ಪಡ್ತಿ. ನಿನ್ನ ಒಂದು ಅರ್ಷ ಆಯುಷ್ಯ ಸೂರ್ಯ ಮುಳುಗಿದಾಗ, ನಿನ್ನ ಒಂದು ವರ್ಷದ ಒಂದು ದಿನದ ಆಯುಷ್ಯವನ್ನು ಮುಳುಗಿಸಿ ಹೋಗಿದ್ದಾನೆ ನಿಮ್ಗೆ ಗೊತ್ತುಂಟ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ, ಆಯುರ್ವೈ ಹರಿತಿ ಪುಂಸಾಂ ಉದ್ದನ್ನಸ್ತನ್ನ ಉದ್ಯಂ ಉದ್ಯತ್ ಅಸ್ತನ್ ಎನ್ನಸೌ ತಸ್ಯರ್ಥೆ ಯಕ್ಷಣೋ ನೀತಃ. ಉತ್ತಮ ಶ್ಲೋಕ ಲೀಲಯ. ಉದಯಿಸಿ ಸೂರ್ಯ ಆಯುರ್ವೈ ಹರಿತಿ ಪುಂಸಾಂ ಉದ್ದನ್ನಸ್ತನ್ ಎನ್ನಸೌ. ಉದಯಿಸುವಾಗ ಮತ್ತು ಅಸ್ತಮಿಸುವಾಗ ಮನುಷ್ಯ ಸೂರ್ಯ, ಮನುಷ್ಯನ ಆದಿತ್ಯ ಅಂತ ಅವನಿಗೆ ಹೆಸರು. ಆದಿತ್ಯ ಅಂತ ಸೂರ್ಯನಿಗೆ ಹೆಸರು. ಯಾಕೆ? ತಾನು ಉದಯಿಸಿ ಅಸ್ತಮಯ ಆಗುವಾಗ ಒಂದು ದಿವಸದ ಆಯುಷ್ಯವನ್ನು ಆದಾಯ ಯಾತ ಹಿಡ್ಕೊಂಡೇ ಹೋಗ್ತಾನ ಅಂದ. ಅವನು ಉದಯಿಸುವಾಗ ನಮ್ಮ ಒಂದು ದಿವಸದ ಉದಯಿಸಿ ಮುಳುಗುವಾಗ ನಮ್ಮ ಒಂದು ದಿವಸದ ಆಯುಷ್ಯವನ್ನು ಮುಳುಗಿಸಿಯೇ ಅವನು ಮುಳುಗುದು. ನೀವು ಸಾಧಿಸಿ ಹತ್ತಿರ ಆಗಿದ್ದೀಯ ಅಂತ ಒಂದೊಂದು ದಿವಸ ಮುಳುಗಿಸ್ತಾನೆ. ಕೊನೆಗೆ ಏನಾಗ್ತಾರೆ, ತನ್ನ ತಮ್ಮನ ಹತ್ರ ಕಳಿಸ್ತಾನೆ, ಆ ತನ್ನ ಮಗನ ಹತ್ರ. ಏನ್ರಿ ಗೊತ್ತಾಯ್ತಾ, ಸೂರ್ಯನ ಮಗ ಯಾರು? ಯಮ. ತನ್ನ ಮಗನ ಹತ್ರ ಬೇಗ ಹೋಗು ಅಂತ ಹೇಳ್ತಾನೆ. ಸೂರ್ಯನ ಮಗ ಯಮ ಅಲ್ಲ. ಹಾಗೆ ಅದಕ್ಕೆ ನಾವು ಸೂರ್ಯನ ಮಗನ ಹತ್ರ ಹೋಗ್ತಾ ಇರ್ತೇವೆ, ಭೇಟಿ ಮಾಡ್ತಾ ಇರ್ತೇವೆ. ನಿಜವಾಗಿ ಸೂರ್ಯನ ಮಗ ಯಮನತ್ರ ಹೋಗಬಾರ್ದು. ಭಾಗವತ ಬಿಟ್ಟು ಕೂತ್ಕೊಂಡ್ರೆ ಏನಾಗುತ್ತೆ, ಆಯುಷ್ಯ ಹರಣ ಆಗುತ್ತೆ ವ್ಯರ್ಥವಾಗಿ. ಮತ್ತೆ ಭೇಟಿ ಮಾಡ್ತಾ ಇರಬೇಕು. ಭಾಗವತ ಸೂರ್ಯನನ್ನು ಯಾರು ಕಾಣುವುದಿಲ್ವೋ ಅಂತ ಪುರಾಣ ಅರ್ಥ. ಭಾಗವತ ಸೂರ್ಯ ಯಾರು ಕಾಣುವುದಿಲ್ಲೋ ಆಗ ಅವನ ಆಯುಷ್ಯವನ್ನು ವ್ಯರ್ಥವಾಗಿ ಮುಳುಗಿಸಿ ಸೂರ್ಯ ಏನು ಮಾಡ್ತಾನೆ ಅಂದರೆ ತನ್ನ ಮಗನ ಹತ್ರ ಕಳಿಸ್ತಾನೆ. ನಾವಂಥ ಪ್ರಸಂಗ ಮಾಡಿಕೊಳ್ಬಾರ್ದು. ಸೂರ್ಯನ ಮಗನ ಹತ್ರ ಯಮನ ಹತ್ರ ಹೋಗುವ, ಅಥವಾ ಈ ಲೋಕದಲ್ಲಿ ಸೂರ್ಯನ ಮಗ ಅಂದರೆ ಶನಿ, ಶನಿ ಒಬ್ಬ ಯಮ. ಈ ಲೋಕದಲ್ಲಿ ಶನಿ ಕಾಟ ತಪ್ಪೋದಿಲ್ಲ, ಪರಲೋಕದಲ್ಲಿ ಯಮ ಕಾಟ ತಪ್ಪೋದಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಭಾಗವತ ಸೂರ್ಯನನ್ನು ಬಿಟ್ಟಿದ್ರೆ ಸೂರ್ಯ ನಮ್ಮನ್ನು ಏನು ಮಾಡ್ತಾನೆ, ವ್ಯರ್ಥವಾಗಿ ನಮ್ಮ ಆಯುಷ್ಯವನ್ನು ಹರಣ ಮಾಡಿ ಕಳಿಸ್ತಾನೆ ಅಂದರು. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಹಾಗೆ ಮಾಡಬಾರ್ದು. ಭಾಗವತ ಸೂರ್ಯನನ್ನು ಯಾರು ಅವಲಂಬಿಸ್ತಾರೋ ಆಗ ಸೂರ್ಯ ನಮ್ಮ ಆಯುಷ್ಯವನ್ನು ಮುಳುಗಿಸಿದರೂ ಕೂಡ ಸಾರ್ಥಕವಾದ ಆಯುಷ್ಯ. ವಿಕೆಟ್ ಕಿತ್ತು ಹೋದರೂ ಚಿಂತೆ ಇಲ್ಲ, ರನ್ ಹೊಡಿಬೇಕು. ಶತಕ ಬಾರಿಸಿ ಔಟ್ ಆದರೂ ತೊಂದರೆ ಇಲ್ಲ, ಶತಕ ಬಾರಿಸಿ ಬಂತು ಔಟ್ ಆದರೆ ಹಾಗಾಯ್ತು ನಮ್ಮ ಹಣೆ ಕೂಡ. ಅದರಿಂದಾಗಿ ಭಾಗವತ ಸೂರ್ಯನನ್ನು ಯಾರು ಉಪಾಸನೆ ಮಾಡಿದ್ದಾರೋ ಆವಾಗ ಅವನ ಆಯುಷ್ಯವು ಹರಣ ಆಗತ್ತೆ. ಅದು ಸಾರ್ಥಕವಾದ್ರಿಂದಾಗಿ ಆಗ ಸೂರ್ಯನ ಮಗನ ಹತ್ರ ಹೋಗುವ ಪ್ರಸಂಗ ಬರಲ್ಲ, ಸೂರ್ಯನ ಮೊಮ್ಮಗನ ಹತ್ರ ಹೋಗುವ ಪ್ರಸಂಗ ಬರಲ್ಲ ಅಷ್ಟೇ. ಸೂರ್ಯನ ಮಗ ಯಮ, ಯಮನ ಮಗ ಯಾರು? ಬದರಿನಾರ. ನಾವು ಮೊಮ್ಮಗನ ಹತ್ರ ಹೋಗ್ಬೇಕು ವಿನಃ ಮಗನ ಹತ್ರ ಹೋಗಬಾರ್ದು. ಅದಕ್ಕೆ ಹೇಳ್ತಾರೆ ಉದ್ಯನ್ನಸ್ತಂಚ ಎನ್ನಸು ಆಯುರ್ವೈ ಹರಿತಿ ಪುಂಸಾಂ ಉದ್ಯನ್ನಸ್ತನ್ ಉದ್ಯಂ ಅಸ್ತನ್ನ ಎನ್ನಸು ತಸ್ಯರ್ಥೆ ಉತ್ತಮ ಶ್ಲೋಕ. ಸತ್ಯತೆ ಯಕ್ಷಣೋನೀತಃ ಉತ್ತಮ ಶ್ಲೋಕ ವಾರ್ತೆಯ. ಭಗವಂತನ ವಾರ್ತೆಯಿಂದ ನೀವು ಕಳೆದಿಲ್ಲ ಅಂತಾದ್ರೆ ಒಂದೊಂದು ಕ್ಷಣವು ನೀತವ ಲಾಸ್ ಆಯಿತು, ಮತ್ತೆ ಆ ಕ್ಷಣವನ್ನು ನೀವು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಎಚ್ಚರ ತಪ್ಪಿರ್ತಾನೆ ತನಗೆ ಅವನನ್ನ ಮೃತ್ಯು, ಅವನನ್ನ ಏನು ಮಾಡುತ್ತೆ ಮೃತ್ಯು ಎಂಬ ವ್ಯಾಧ ಬಾಣ ಬಿಟ್ಟು ಅವನು ಸಾಯಿಸ್ತಾನೆ. ಹೀಗೆ ಭೋಗದಲ್ಲಿ ಆಸಕ್ತನಾದರೆ ಜಿಂಕೆಯಂತೆ
ಮೈ ಮರೆತು ಆಸಕ್ತ ಅದ ಬೇಟೆಗಾರನಾದ ಆಯಾವ ಬೇಟೆಗಾರನ ವ್ಯಾಧನ ಬಾಣಕ್ಕೆ ಬಲಿಯಾದಂತೆ ಮನುಷ್ಯ ಮೃತ್ಯುವಿನ ಬಾಣಕ್ಕೆ ಬಲಿಯಾಗಿ ಬಿಡ್ತಾನೆ. ಆಯಿಂದಾಗಿ ಎಚ್ಚರದಿಂದ ಇರಬೇಕು. ಒಟ್ಟಿಗೆ ಇಷ್ಟು ಅದರ ಅಭಿಪ್ರಾಯ. ಇದನ್ನು ಯಾರು ಹೇಳಿದ್ ಗೊತ್ತುಂಟ? ಇದನ್ನು ನೀನು ಆ ಪರಂಜನ ಉಪಾಖ್ಯಾನ ಇತ್ಯಾದಿಗಳಲ್ಲಿ ಬರ್ತಕ್ಕಂತಹದ್ದು ಇದು. ನಾರದರು ಪ್ರಾಚೀನ ಬರಿಹಿಗೆ ಉಪದೇಶ ಮಾಡ್ತಕ್ಕಂತಹದ್ದು ಇದು. ಅದಕ್ಕೋಸ್ಕರ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೂಡ ಸತ್ವಂ ವಿಚಕ್ಷ ಮೃಗಚೇಷ್ಟಿತ ಮಾತ್ಮನೋಂತ ಚಿತ್ತಂ ನಿಯಚ್ಚ ಹೃದಯ ಕರ್ಣ ಧ್ವನಿಂಚ ಚಿತ್ತಿಂ ಯಹ್ಯಂಕನಾ ಭ್ರಮ ಭ್ರಮಂ ಅಸತ್ತಮ ಯೂಥ ಪಾಥಂ ತ್ರೀಣೀ ಅಂಸಶರಣಂ ವಿರಮಕ್ರಮೇಣ. ಹೀಗೆ ಮುಮುಕ್ಷು ಆದ್ರಿಂದಾಗಿ ಏನು ಮಾಡಬೇಕು ಎಂಬುದನ್ನು ನಾರದರು ಮತ್ತೆ ಉಪದೇಶ ಮಾಡ್ತಾರೆ. ಆದ್ರಿಂದಾಗಿ ಎಲೋ ಪ್ರಾಚೀನವರಿಹಿ ಯಹ ಪೂರ್ವಂ ಕರ್ಮಠ ಸಿಕ್ಕಾಪಟೆ ಪಶುಗಳನ್ನು ಬಲಿಕೊಟ್ಟು ಕರ್ಮ ಮಾಡಿದೆ ಕಾಮ್ಯಕರ್ಮ. ಎಲ್ಲೆಲ್ಲಿ ನಿನ್ನ ಸ್ಥಳ ಇದೆಯೋ ಭೂಮಿಯಲ್ಲಿ ಸೈಟ್ ಇದ್ದಲ್ಲೆಲ್ಲ ದರ್ಭೆಯ ತುದಿ ಭಾಗವನ್ನು ಪೂರ್ವ ದಿಕ್ಕಿಗೆ ಹಾಯಿಸಿ ಎಲ್ಲ ಯಜ್ಞ ಮಾಡಿಬಿಟ್ಟು ಅದಕ್ಕೆ ಪ್ರಾಚೀನ ಬರಿ ಅಂತ ಅವನು ಹೆಸರು. ಬರಿ ಅಂದರೆ ದರ್ಭೆ. ಪ್ರಾಚೀ ದರ್ಭೆಯ ತುದಿ ಭಾಗವನ್ನು ಪೂರ್ವ ದಿಕ್ಕಿಗೆ ಹಾಯಿಸಿ ಸೈಟಲ್ಲಿ ಎಲ್ಲಿ ಎಲ್ಲಿದೆ ಅಲ್ಲಿ ಯಜ್ಞ ಮಾಡಿಬಿಟ್ಟ. ಸಿಕ್ಕಾಪಟ್ಟೆ ಪಶುಗಳನ್ನು ಬಲಿ ಕೊಡ್ತಾ ಇದ್ದಾನೆ. ಕಾಮ್ಯಕರ್ಮದಲ್ಲಿ ಆಸಕ್ತನಾಗಿದ್ದ. ಆವಾಗ ನಾರದರು ಒಂದು ದಿವಸ ಬಂದು ಅವನ ಕಣ್ಣು ತೆರೆಸ್ತಾರೆ. ಯಾಕೋಸ್ಕರ ಇದು ಮಾಡ್ತೇನೆ? ಸುಖ ಆಗ್ತದಂತೋ ದುಃಖ ನಿವೃತ್ತಿ ಆಗ್ತದಂತ ಏನು ಹೇಳು? ನನಗೇನು ಗೊತ್ತಿಲ್ಲ, ನೀವೇ ಹೇಳ್ರಿ. ಕೊನೆಗೆ ಅವರೆಲ್ಲ ಹೇಳ್ತಾ ಇದ್ದಾರೆ, ನೀನು ಯಾವ ಪಶುಗಳನ್ನು ಬಲಿ ಕೊಟ್ಟಿದ್ದೆ ಯಜ್ಞದಲ್ಲಿ ಕಾಮ್ಯಕರ್ಮ ಆಸಕ್ತನಾಗಿ ನೋಡಿ, ಆ ಎಲ್ಲ ಪಶುಗಳು ನಿನ್ನನ್ನು ಯಾವಾಗ ನೀನು ಸಾಯ್ತಿ ಯಾವಾಗ ನಿನ್ನನ್ನು ಚಚ್ಚುದನ್ನು ನೋಡ್ತಾ ಇದ್ದೆ ನೋಡಿ, ಕೊಟ್ಟು ಹಿಡ್ಕೊಂಡಿದ್ದಾವೇನು ಅಂತ. ಅವ ಯಜ್ಞದಲ್ಲಿ ಯಾರ್ಯಾವ ಪಶುಗಳನ್ನು ಬಲಿ ಕೊಟ್ಟಿದ್ದಾನೆ ಅವುಗಳೆಲ್ಲ ಯೋಗದ ಸಾಮರ್ಥ್ಯನ ತೋರಿಸಿಬಿಟ್ರಂತೆ. ಹೋ, ಅವನು ಭಯಪಟ್ಟ. ಅಂದರೆ ಯಾವಾಗಲೂ ಅಷ್ಟೇ, ನಾವು ಯಾರನ್ನು ಯಾರ ಮಾಂಸವನ್ನು ತಿಂತೇವೋ, ಯಾವ ಜೀವದ ಮಾಂಸವನ್ನು ತಿಂತೇವೋ ಮುಂದಿನ ಜನ್ಮದಲ್ಲಿ ಅವು ನಮ್ಮನ್ನು ತಿಂತವೆ. ಅದಕ್ಕೆ ಮಾಂಸ ಅಂದ್ರೆ ಅದೇ ಅರ್ಥ. ನಮ್ಮ ಮೊನ್ನೆ ಹೇಳಿಯಾಗಿದೆ, ಮಾಂಸ ಅತ್ತಿ ಮಾಂ. ಯಾರ ಮಾಂಸವನ್ನು ನಾವು ತಿಂದಿದ್ದೇವೋ ಮುಂದಿನ ಜನ್ಮದಲ್ಲಿ ಅದು ನಮ್ಮ ಮಾಂಸವನ್ನು ತಿನ್ನ ನಮ್ಮನ್ನು ತಿಂತ. ಯಾಕೆ ಎಲ್ಲ ಜನ ಅದು ಅವನಿಗೆ ಆಯ್ತಲ್ಲ, ಇಲ್ಲಿ ತೋರಿಸಿದ್ರಲ್ಲ. ಕಲಿಯುಗಕ್ಕೆ ಮಾತ್ರ ಅಲ್ಲ, ಯಾವುದಲ್ಲೂ ತಿನ್ನಬಾರ್ದು. ವಿಹಿತ ಬಿಟ್ಟು ವಿಹಿತವಾದದ್ದನ್ನು ಬಿಟ್ಟು ಅಂದ್ಕೊಳ್ಬೇಕು. ವಿಹಿತದಲ್ಲಿ ತೊಂದರೆ ಇಲ್ಲ, ವಿಹಿತ ಇಲ್ಲದೆ ತಿಂದು ಬಿಟ್ರೆ ಏನ್ ಮಾಡ್ತೀರಾ? ಯಜ್ಞಾದ ಅನ್ಯತ್ರ ಈಗೆಲ್ಲ ತಿಂದು ಯಜ್ಞಾದ ಅನ್ಯತ್ರ ತಿಂದ್ರೆ ಏನ್ ಮಾಡ್ತೀರಿ? ಹಿಂಸೆ. ಅದಕ್ಕೆ ಅದು ತಿಂದೇ ತಿನ್ನತ್ತೆ. ಏತನ್ ಮಾಂಸಸ್ಯ ಮಾಂಸತ್ವ. ಅದಕ್ಕೋಸ್ಕರ ಯಾರಿಗೆ ವಿಹಿತವೋ, ಯಾವ ಕರ್ಮ ಯಾವ ಯಾವ ರೀತಿಯಾಗಿ ತಿನ್ಲಿಕ್ಕೆ ವಿಹಿತವೋ ಅವ್ರು ಮಾತ್ರ ತಿನ್ಬೇಕು. ಆ ರೀತಿಯಾಗಿ ತಿನ್ಬೇಕು ಅರ್ಹತೆ ಇದ್ದವರು ಕೂಡ ಯಜ್ಞ ಆಗ್ದೇನೆ ಹಾಗೆ ತಿನ್ಬಿಟ್ರೆ ಈಗೆಲ್ಲ ತಿನ್ನೋದು ಹೇಗೆ? ಮಳೆ ಬರೋದಿಲ್ಲ, ಮಳೆ ಬರೋದಿಲ್ಲ. ಗೋಮಾಂಸವೇ ಬೇಕು, ಒಳ್ಳೆ ಸ್ವಾದಿಷ್ಟ ಅಂತ. ಮತ್ತೆ ಕಣ್ಣೀರು ಸುರಿಸಿದ್ರೆ, ರಕ್ತ ಸುರಿಸಿದ್ರೆ ಮಳೆ ಎಲ್ಲಿಂದ ಬರಬೇಕು? ಕಾಮನ್ ಸೆನ್ಸ್ ಉಂಟಾಗಿಲ್ಲ ಸರ್ಕಾರಕ್ಕೆ. ಮಳೆ ಬರಬೇಕಂದ್ರೆ ಒದ್ದಾಡೋದು, ಮತ್ತೆ ಮಾಡೋದು ಕಸಾಯ ಖಾನೆಗೆ ಎಲ್ಲ ಪರ್ಮಿಷನ್ ಕೊಡ್ತು. ಮಳೆ ಹೇಗೆ ಬರುತ್ತೆ? ಯಜ್ಞಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ದ್ರವ್ಯಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಹಸು. ಆ ಹಸುವನ್ನೇ ಕಣ್ಣೀರು ಸುರಿಸಿದ್ರೆ ಮಳೆ ಎಲ್ಲಿಂದ ಬರಬೇಕು? ರಕ್ತ ಸುರಿಸಿದ್ರೆ ಎಲ್ಲಿಂದ ಮರಬೇಕು? ಇವರಿಗೆಲ್ಲ ಹೇಳೋದು ಯಾರು? ಸ್ವಯಂಕೃತ ಅನರ್ಥ. ಪಶ್ಚಾತ್ತಾಪ ಬಿಟ್ಟರೆ ಏನೋ ಉಪಯೋಗ. ಸತ್ವಂ ವಿಚಕ್ಷ್ವ ಮೃಗಚೇಷ್ಟಿತ ಮಾತ್ಮನೋಂತ ಚಿತ್ತಂ ನಿಯಚ್ಚ ಹೃದಯ ಕರ್ಣ ಧ್ವನಿಂಚ ಚಿತ್ತಿಂ ಯಹ್ಯಂಗನ ಭ್ರಮಂ ಅಸತ್ತಮ ಯೂಥ ಗಾಥಂ ತ್ರೀಣೀ ಹಂಸಶರಣಂ ವಿರಮಕ್ರಮೇಣ. ಆದ್ದರಿಂದಾಗಿ ನೀನು ಈಗ ಏನು ಮಾಡಬೇಕಂದ್ರೆ, ಅದನ್ನು ಕರ್ಮಠನಾಗಿದ್ದೀ, ಇದೆಲ್ಲ ನೀನು ಮಾಡಿದ್ದೇನಂದ್ರೆ ಮೃಗಚೇಷ್ಟಿತಂ, ನಿಜವಾಗಿಯೂ ನಿನ್ನ ಎಲ್ಲ ವ್ಯಾಪಾರಗಳು ಕೂಡ ಮೃಗಚೇಷ್ಟಿತ, ಜಿಂಕೆಯಂತೆ ಇದೆ ನೋಡು.
ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ನೀನು ಕಾಮದಲ್ಲಿ ಆಸಕ್ತನ, ಒಳ್ಳೆ ಕಾಮ್ಯಕರ್ಮದಲ್ಲಿ ಆಸಕ್ತನ, ಕಾಮ್ಯ ಫಲವನ್ನು ಅನುಭವಿಸ್ಲಿಕ್ಕೋಸ್ಕರತ್ತಾನೆ. ಒಳ್ಳೆ ಪರಿಮಳ, ಒಳ್ಳೆ ರೂಪ ನೋಡಬೇಕು, ಒಳ್ಳೆ ಅನುಭವಿಸಬೇಕು ಅಂತ ತಾನೇ ಕಾರ್ಮಿಕರಲ್ಲಿ ಆಸಕ್ತ. ನಿನಗೂ ನಿನಗೂ ಏನು ವ್ಯತ್ಯಾಸ? ಆದಿಂದಾಗಿ ನೀ ನಿಜವಾಗಿಯೂ ಕೂಡ ನಿನಗೆ ಮೃತ್ಯು, ನಿನ್ನ ಮೃತ್ಯು ಎಂಬ ವ್ಯಾಧ ನಿನ್ನನ್ನು ಹೊಂಚ ಹಾಕ್ತಾ ಇದ್ದಾನೆಂಬ ಎಚ್ಚರಿಕೆ ನಿನಗಿಲ್ಲ. ಆದಿಂದಾಗಿ ನೀನೇನು ಮಾಡಬೇಕಂದ್ರೆ, ಇವಾಗ ನಿನ್ನ ಎಲ್ಲ ವ್ಯಾಪಾರವು ಜಿಂಕೆಯಂತೆ ಇದೆ, ಇದನ್ನು ಮುಂದುವರಿಸಬೇಡ. ಅದರಿಂದ ಜಿಂಕೆಯ ಸದೃಶವಾದ ವ್ಯಾಪಾರ ಮಾಡ್ತಾ ಇದ್ದೀನಿ ನೀನು. ಆದಿಂದಾಗಿ ನೀನೇ ಮಾಡಬೇಕು ಇವಾಗ? ಚಿತ್ತಂ ನಿಯಚ್ಛ ಹೃದಯ ಕರ್ಣ ಧ್ವನಿಂಚ ಚಿತ್ತಿಂ. ನೀನು ಏನು ಮಾಡಬೇಕಂದ್ರೆ, ಪರಮಾತ್ಮನಲ್ಲಿ ನಿನ್ನ ಮನಸ್ಸನ್ನಿಡು. ಹೃದಯ ಮನೋಹೃದಯ ನಿರುದ್ಧಚ ಅಂತ ಭಗವದ್ಗೀತೆಯಲ್ಲಿದೆ. ಮನಸ್ಸನ್ನು ಮನಸ್ಸಲ್ಲಿ ಇಡಬೇಕು ಅಂತ ಮೇಲ್ನೋಟದ ಅರ್ಥ ಆಗತ್ತೆ. ಹೃತ್ ಅಂದ್ರೆ ಸಂಸ್ಕೃತದಲ್ಲಿ ಮನಸ್ಸು. ಮನಸ್ಸನ್ನು ಮನಸ್ಸಲ್ಲಿಡು. ಕೆಲವು ನಾವು ಮನಸ್ಸನ್ನು ಮನಸ್ಸಲ್ಲೇ ಇಡುವುದಿಲ್ಲ ಅಂತ ಅಂದರೆ ಅದು ಅರ್ಥ ಏನು? ಅರ್ಥ ಇಲ್ಲ. ಅದಕ್ಕೆ ಹೃತ್ ಎಂಬ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಅಲ್ಲ, ಪರಮಾತ್ಮ ಅಂತ ಅರ್ಥ. ಜಗತ್ತನ್ನು ಸಂಹಾರ ಮಾಡುವ ಅಥವಾ ಪಾಪವನ್ನು ಸಂಸಾರವನ್ನು ಪರಿಹಾರ ಮಾಡುವ ಆ ಭಗವಂತನ ಹೃತ್. ಹೃತ್ ಅಂದರೆ ನಾರಾಯಣ. ಆ ಜಗತ್ತನ್ನು ಸಂಹಾರ ಮಾಡುವ ಅಥವಾ ಸಂಸಾರವನ್ನು ಹರಣ ಮಾಡುವ, ಪಾಪವನ್ನು ಹರಣ ಮಾಡುವಂತಹ, ಅನಿಷ್ಟವನ್ನು ಹರಣ ಮಾಡತಕ್ಕಂಥ ಮಹಾನುಭಾವನಾದ ಪರಮಾತ್ಮನಲ್ಲಿ ಚಿತ್ತಂ ನಿಯಚ್ಛ, ಮನಸ್ಸಿಡು, ದೇವರಲ್ಲಿಡು, ವಿಷಯದಲ್ಲಿ ಇಡಬೇಡ ಅಂತ ಹೇಳ್ತಾ ಇದೆ. ಮತ್ತೆ ಚಿತ್ತಂ ನಿಯಚ್ಛ ಹೃದಯ ಕರ್ಣ ಧ್ವನಿಂಚ ಚಿತ್ತಿಂ ಅಂತ ಹೇಳ್ತಾರೆ. ಮತ್ತೆಯೋ ಮತ್ತೇನ್ರಿ ಅಷ್ಟು ಚಿತ್ತಿಂ ಬುದ್ಧಿಂಚ. ಅಯ್ಯೋ ಮತ್ತೆ ಕರ್ಣಧ್ವನಿ. ಕರ್ಣ ಅಂದ್ರೆ ಕಿವಿ, ಕಿವಿ ಅಂದ್ರೆ ಕಿವಿಯ ವಿಷಯ. ಕಿವಿಗೆ ವಿಷಯ ಯಾವುದು? ಕಿವಿಗೆ ವಿಷಯ ಆಗ್ತಕ್ಕಂತಹದ್ದು ಏನೇನು ಕೇಳ್ತಾ ಇದ್ದಿ, ಕಿವಿಗೆ ವಿಷಯ ಆಗ್ತಕ್ಕಂತಹ ವಿಚಾರಗಳು ಯಾವುದಿದೆ ಅಲ್ಲೇ ಹೋಗುತ್ತೆ ನಮ್ಮ ಬುದ್ಧಿ. ಅದನ್ನು ನೀನೇನು ಮಾಡ್ಬೇಕಂದ್ರೆ, ಹರೌ ನಿಯಚ್ಛ, ನಿನ್ನ ಬುದ್ಧಿಯನ್ನ ದೇವರಲ್ಲಿಡು. ಅಷ್ಟೇ ಅಲ್ಲ, ಅಸತ್ತಮ ಯೂಥದಾಥಂ. ಅಯ್ಯೋ ಯಾರು ಈ ಗ್ರಾಮ್ಯ, ಈ ಗ್ರಾಮ್ಯವಾಗಿರ್ತಕ್ಕಂತಹ ಅದು ಸಂಗೀತ. ಅಂಗನ ಯಶ್ಯಂಗನ ಭ್ರಮ ಭ್ರಮ ಅಸತ್ತಮ ಯೂಥದಾಥಂ. ಸ್ತ್ರೀಯರೆಂಬ ದುಂಬಿ, ಸ್ತ್ರೀಯರೆಂಬ ದುಂಬಿಯ ಗಾನ ಏನಿದೆ ಅದನ್ನು ಕೇಳಬೇಡ. ಸ್ತ್ರೀಯರೆಂಬ ದುಂಬಿಯ ಗಾನ ಕೇಳಲಿಕ್ಕೆ ಹೋದರೆ ನೀನು ಹಾಳಾಗಿ ಹೋಗ್ತಿ. ಬೇಡನೆಯಿಂದ ಮೃತ್ಯು ಎಂಬ ಬೇಡನೆಯಿಂದ ಹತನಾಗಬೇಕು ಜಿಂಕೆಯಂತೆ. ಅದು ಬೇಕಾದೀತು. ಯಾಕೆ ಅದಲ್ಲ ಯಾರು ಅದನ್ನು ಅಭಿನಂದಿಸ್ತಾರೆ, ಸಾಗಿಸ್ತಾರೆ ಅಂದರೆ ಅಸತ್ತನ ಯೂಥಗಾಥ. ಯಾರು ದುಷ್ಟರೋ ಆ ದುಷ್ಟಗೋಷ್ಠಿಯಲ್ಲಿ ಮಾತ್ರ ಅದು ಉಪಾದೇಯವಾಗಿ ಶ್ಲಾಘಿತವಾಗ್ತದೆ ವಿನಃ, ಸಜ್ಜನರು ಅದನ್ನು ಎಂದೂ ಕೂಡ ಆ ಗಾನವನ್ನು ಅದನ್ನು ಅಭಿನಂದಿಸುವುದಿಲ್ಲ ಅಂತಹ ಮತ್ತೆ ಹೇಳ್ತಾ ಇದ್ದಾರೆ. ಭ್ರಮ ಅಂಗನ ಭ್ರಮ ಭ್ರಮರ ಅದು ಕರೆಕ್ಟ್. ಅಷ್ಟೇ ಅಲ್ಲ, ಆ ಹಾವಭಾವ ವಿಲಾಸಗಳು ಏನಿದೆ, ಯಶ್ಯಂಗನ ಭ್ರಮ ಅಸತ್ತಮ ಭ್ರಮಂ ಅಸತ್ತಮ ಯೂಥ ಗಾಥಂ ಅಸತ್ತಮ ಯೂಥ ಗಾಥಂ. ಗಾಥಂ ಅಂದರೆ ಶ್ಲಾಘಿತವಾದದ್ದು. ಸ್ತ್ರೀಯರ ವಿಹಾರಗಳೆಲ್ಲ ಏನಿದೆ ವಿಲಾಸಗಳು ಅದೆಲ್ಲವೂ ಕೂಡ ದುಷ್ಟರು ಮಾತ್ರ ಅದನ್ನು ಅಭಿನಂದಿಸ್ತಾರೆ. ಛೇ ಎಂಥ ಮಾತನ್ನು, ಈಗಿನ ಕಾಲಕ್ಕೆ ಎಷ್ಟು ಸಮರ್ಪಕವಾದ ಮಾತು. ಆಗಿನ ಕಾಲದಲ್ಲಿ ಈಗಲಿನ ಕಾಲಕ್ಕೆ ಎಷ್ಟು ಸಮರ್ಪಕವಾಗಿದೆ ಇಂಥ ಮಾತು. ದುಷ್ಟರೆಲ್ಲ ಸೇರಿಕೊಂಡು ಅದನ್ನು ಅಭಿನಂದಿಸ್ತಾರೆ. ಅಯ್ಯೋ ಎಲ್ಲ ಇದೆಯಲ್ಲ ಸಂಸ್ಥೆಗಳು ಆ ರೀತಿಯಾಗಿ ಮಾಡಲಿಕ್ಕೆ ಉತ್ತರ ಇರುವಂತಹ ಹೊಲಸು, ಅದು ದುಷ್ಟರು ಮಾತ್ರ ಅದನ್ನು ಅಭಿನಂದಿಸ್ತಾರೆ ಆ ವಿಲಾಸವನ್ನು. ಛೇ ಛೇ ಅಂತಹದ್ದನ್ನು ಆದಷ್ಟು ಬೇಗ ಬಿಡು, ಮನಸ್ಸಿನ ತೆಗೆದುಹಾಕು. ಪ್ರೀಣೀ ಹಂಸ ಶರಣಂ ವಿರಮಕ್ರಮೇಣ. ಆದ್ದರಿಂದಾಗಿ ನೀನೇನು ಮಾಡಬೇಕು, ಪರಮಹಂಸರಿಗೆ ಆಶ್ರಯಭೂತನಾದ ಶ್ರೀಹರಿಯನ್ನು ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಅವನನ್ನು ಪ್ರೀಣಿ ಸಂತೋಷ ಪಡಿಸಪ್ಪ. ವಿರಮಕ್ರಮೇಣ ಅದರಿಂದ ಕ್ರಮವಾಗಿ ವಿರಕ್ತನಾಗು. ಯಾಕಂದ್ರೆ ಒಂದೇ ಸತ್ಯ ಆಗುವುದಿಲ್ಲ, ಕ್ರಮವಾಗಿ ನೀನು ಸಾಧನ ಅನುಷ್ಠಾನ ಮಾಡ್ತಾ ಸಂಸಾರದಿಂದ ವಿರಕ್ತನಾಗು. ಕ್ರಮವಾಗಿ ಮೊದಲು ಭೋಗದಲ್ಲಿ ವಿರಕ್ತನಾಗು, ಕ್ರಮವಾಗಿ ಕಡೆಗೆ ಸಂಸಾರ ಸಾಧನವನ್ನು ಮಾಡ್ತಾ ಸಂಸಾರದಿಂದ ವಿರಕ್ತನಾಗು, ಮುಕ್ತನಾಗು. ಇಂಥದ್ದೆಲ್ಲ ಕಾಮ್ಯಕರ್ಮದಲ್ಲಿ ಮಾಡಿ ಬದ್ದಾಡಬೇಡ. ತತ್ಕರ್ಮ ಹರಿತೋಷಂ ಯತ್ ಸಾಧ್ಯ ತನ್ಮತಿರ್ಯಯ ಅಂತ ಯಾರು ಹೇಳ್ತಾ ಇದ್ದಾರೆ? ಪ್ರಾಚೀನ ಬರೀ
ಆದರೆ ವೈರಾಗ್ಯ ಬರಲಿಲ್ಲ ಪುಣ್ಯಾತ್ಮನಿಗೆ. ಕೆಲವರು ಸಾಮಾನ್ಯವಾಗಿ ಎಲ್ಲರೂ ವೈರಾಗ್ಯ, ಶಿವನಿಗೆ ವೈರಾಗ್ಯ ಬರಲಿಲ್ಲ, ಆಗ ವೈರಾಗ್ಯ ಜನಕವಾದ ಮಾತನಾಡಿ ಅವನನ್ನು ಮಾರ್ಗ ಸನ್ಮಾರ್ಗಕ್ಕೆ ಬರುವಂತೆ ಮಾಡ್ತಾರೆ. ಕಥಾ ಇಮಾಸ್ತೆ ಕಥಿತ ಮಹೀಯಸಾಂ ಪಿತಾಯ ಲೋಕೇಶು ಯಶ ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂತಿರ್ ನತು ಪಾರಮಾರ್ಥ್ಯಂ. ಅಲಯ, ನೀವು ಅತ್ರ ಅಭೀಕ್ಷಣಂ ಅನುಪದಂ ಅಶೇಷಮೂರ್ತಿ ಪ್ರತಿಪಾದಿತೆ. ಭಾಗವತದಲ್ಲಿ ಪದೇ 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 ಭಗವಂತ, ಮುಖ್ಯವಾಗಿ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ಮೊದಲನೇ ಪ್ರಕರಣದಲ್ಲಿ ಹೇಳಿದ್ದೀರಿ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಇವಾಗ ನೀವು ಬಹಳಷ್ಟು ಮಂದಿಯನ್ನು ಉದಾರಿಸಿದ್ದೀರಿ, ಮಹಾತ್ಮರನ್ನು, ಯಾವ್ಯಾವ ರೀತಿಯಲ್ಲಿ ಯಾರ್ಯಾರು ವಿರಕ್ತರಾದರು ಅಂತ. ವಿರಕ್ತರಾದವರು ಬಹಳ ಮಂದಿ ಬಂದರು. ಇಲ್ಲಿ ರಾಜಾಧಿರಾಜರು ಬಂದರು, ಸೋಭ ಋಷಿಗಳು ಬಂದರು, ಅವರು ಬಂದರು, ಇವರು ಬಂದರು, ಪ್ರಾಚೀನ ಬರಿ ಎಲ್ಲವರು ಕತೆ ಹೇಳ್ತಾ ಕೊಟ್ಟುವಂತೆ. ಅವರದ ವೈರಾಗ್ಯ ಏನು, ಅವರ ಅಷ್ಟ ಅನುಭವಿ ಮುಸುಕುಂದ ರಾಜ, ಆ ರಾಜ ಮತ್ತೆ ಸೌಭರಿ ಋಷಿಗಳು, ಎಲ್ಲ ರಾಜರು, ಮತ್ತೆ ಜರಾಸಂದನ ಸೆರೆಯಿಂದ ಮುಕ್ತರಾದಂಥವರು ರಾಜಾದಿರಾಜರು, ಇವರೆಲ್ಲ ವೈರಾಗ್ಯದ ಮಾತನ್ನು, ಇವರ ವೈರಾಗ್ಯವನ್ನು ನೀವು ಎಲ್ಲ ವರ್ಣಿಸಿದ್ರೆ ಹಾಗಾದ್ರೆ ಇವರು ಮಹಿಮೆ ಹೇಳಿದಾಗಾಯ್ತು, ರಾಜಾದಿರಾಜರ ಮಹಿಮೆ ಹೇಳಿದಾಗಾಯ್ತು, ಭಾಗವತ ಪರಮಾತ್ಮನದ್ದು ಮಾತ್ರ ಮಹಿಮೆ ಹೇಳುತ್ತದೆ ಅಂತ ಹೇಳಿದ್ರೆ, ಬೇರೆಯವರು ಇಲ್ಲಿ ಪ್ರತಿಪಾದ್ಯರಾಗಿದ್ದಾರೆ, ದೇವರೇ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿದ್ರೆ ಮೊದಲು, ಈಗ ಹೇಳ್ತಾರೆ ಎಲ್ಲ ಭಾಗವತರ ವಿರಕ್ತ ಶಿಖಾಮಯರು ಯಾರ ರಾಜಾದಿರಾದರೆ ಬೇರೆ ಬೇರೆಯವ್ರದ್ದು ಮಹಿಮೆ ಹೇಳ್ತಾ ಇದ್ದೀರಲ್ಲ ಅಂದರೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಕಥಾ ಇಮಾಸ್ತೆ ಕಥಿತಾ ಮಹೀಯಸಾಂ ವಿತಾಯ ಲೋಕೇಶು ಯಶಪ್ಪರೇಯುಷಾಂ ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ ವಚೋ ವಿಭೂತಿರ್ ನತು ಪಾರಮಾರ್ಥ್ಯಂ. ಇದು ಯಾರಿಗೆ ಹೇಳುವಂತಹದ್ದು ಅಂದರೆ, ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಹೇಳ್ತಕ್ಕಂಥ ಮಾತು ಕೊನೆಗೆ, ಇದು 12ನೇ ಸ್ಕಂಧದಲ್ಲಿ ಬರ್ತಕ್ಕಂಥ ಮಾತು. ಎಲ್ಲೋ ರಾಜ, ನಿನಗೆ ನಾನು ಈ ಲೋಕದಲ್ಲಿ ಏನು ಮಾಡಿದ್ದೇನೆ, ಎಲ್ಲ ದೇಶದಲ್ಲಿ ಯಶಸ್ಸನ್ನು, ತಮ್ಮ ಒಳ್ಳೆಯ ಕೆಲಸ ಮಾಡಿ ಧವಳ ಯಶಸ್ಸನ್ನು ಎಲ್ಲ ಕಡೆಯಲ್ಲಿ ಹಬ್ಬಿಸಿದ, ತಮ್ಮ ಯಶಸ್ಸನ್ನು ಎಲ್ಲ ಕಡೆಯಲ್ಲಿ ಹಬ್ಬಿಸಿಕೊಂಡಿದ್ದಾರೆ. ಕೊನೆಗೆ ಪರೇಯುಷ, ಪರಲೋಕವನ್ನು ಹೊಂದಿರತಕ್ಕಂಥ ಮಹಾತ್ಮರ ಕಥೆಯನ್ನೆಲ್ಲ ನಾನು ಹೇಳಿದ್ದೇನೆ. ರಾಜಾದಿರಾಜರತ್ರ ಅದು ಮುಚ್ಚುಕಂದ ಮಹಾರಾಜ ಆಗಿರ್ಬೋದು, ಅಥವಾ ರಘುಗಣಾಗಿರ್ಬೋದು, ಅಥವಾ ಯಯಾತಿ ಮಹಾರಾಜ ಆಗಿರ್ಬೋದು, ಬಹಳ ಮಂದಿ ಇವರದ್ದೆಲ್ಲ ಕಥೆ ನಾನು ಹೇಳಿದ್ದೇನೆ. ಇವರೆಲ್ಲ ಒಳ್ಳೆ ಕೆಲಸ ಮಾಡಿ ಲೋಕದಲ್ಲಿ ತಮ್ಮ ಯಶಸ್ಸನ್ನು, ಧವಳ ಯಶಸ್ಸನ್ನೆಲ್ಲ ಹಬ್ಬಿಸಿ ಪರಮಾತ್ಮನನ್ನು ಹೋಗಿ ಸೇರಿದ್ದಾರೆ ಮಹಾನುಭಾವರು. ಇವರೆಲ್ಲ ಕಥೆಯನ್ನು ನಾನು ಹೇಳಿದ್ದೇನೆ, ಹೌದು ಈ ಎಲ್ಲ ಕಥೆ ಹೇಳಿದ್ದೇನೆ ರಾಜಾದಿರಾಜರದ್ದು. ಇದು ಯಾಕೆ ಅಂದರೆ, ವಿಜ್ಞಾನ ವೈರಾಗ್ಯ ವಿವಕ್ಷಯ ವಿಭೋ, ನಾನು ವಿಜ್ಞಾನ ಪದದಿಂದ ಭಕ್ತಿ ಮತ್ತು ವೈರಾಗ್ಯ, ಜ್ಞಾನಭಕ್ತಿ ವೈರಾಗ್ಯ ಜನರಿಗೆ ಹೇಗೆ ಬರಬೇಕು, ಅವರ ಸಂಪಾದನೆ ಹೇಗೆ ಮಾಡಲಿ, ಅದಕ್ಕೋಸ್ಕರ ಅವರ ಮಾದರಿಯನ್ನು ಆದರ್ಶ ರೂಪದಲ್ಲಿ ಆ ಮಹನೀಯರ ಚರಿತ್ರೆ ಹೇಳಿದ್ದು ಯಾಕೆಂದರೆ, ನೀವು ಅದರಿಂದ ಪಾಠ ಕಲಿಬೇಕು, ಪಾಠ ಕಲಿತುಕೊಂಡು ಅವರಂತೆ ನೀವು ಜ್ಞಾನ ಮತ್ತು ಭಕ್ತಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು, ಜನರಿಗೆ ಆ ಜ್ಞಾನಭಕ್ತಿ ವೈರಾಗ್ಯ ಬರಲಿ ಅಂತೆ ಆ ಮಹಾನುಭಾವರ ಕಥೆಯನ್ನು ಹೇಳಿದ್ದೇವೆ, ಅದರಿಂದ ಅವರು ಪಾಠ ಕಲಿತು ಜ್ಞಾನಭಕ್ತಿ ವೈರಾಗ್ಯವನ್ನು ಸಂಪಾದನೆ ಮಾಡಲಿ ಅಂತ ಅಭಿಪ್ರಾಯದಿಂದ. ಹಾಗಾಗಿ ವಚೋ ವಿಭೂತಿ ನನು ಪಾರಮರ್ಥ್ಯಂ, ಹಾಗಾಗಿ ನಾನು ಹೇಳಿರ್ತಕ್ಕಂಥ ಮಾತಿನ ವಿಸ್ತಾರ, ವಚೋ ವಿಶೇಷಣ ವಿಷಯಭೂತಾಹ, ಯಾಕೆಂದರೆ ನಾನು ಈ ಅಭಿಪ್ರಾಯದಿಂದ ಅವರ ಮಹಿಮೆ ಹೇಳಿದ್ದು. ಚೈತಂ ವೈಷ್ಣವಾನಂತೂ ವಿಷ್ಣುದ್ರೇಕಾಯ ಕಥೆ, ಅದು ಒಂದು ಭಗವಂತ ಸರ್ವೋತ್ತಮ ಅಂತ ಹೇಳಲಿಕ್ಕೋಸ್ಕರವೂ ಆ ಭಗವಂತನ ಕೈ ಪಾದವನ್ನು ಅವಲಂಬಿಸಿದ್ರು, ಎಂಥ ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಿದರು, ಎಂಥ ಇಂಥ ಯಶಸ್ಸನ್ನು ಪಡೆದರು, ಹಾಗಾದರೆ ದೇವರು ದೊಡ್ಡವ ಅಂತೂ ಒಂದು ತಿಳುವಳಿಕೆ ಮಾಡಬೇಕು. ತನ್ಮೂಲಕವಾಗಿ ಜ್ಞಾನಭಕ್ತಿ ವೈರಾಗ್ಯ ಬರಬೇಕು ಎಂಬ ದೃಷ್ಟಿಯಿಂದ ನಾವು ನಮ್ಮೆಲ್ಲರ ಮಾತಿಗೆ ಅವರು ವಿಷಯರಾಗಿದ್ದಾರೆ ಗೊತ್ತುಂಟ. ಈ ದೃಷ್ಟಿಯಿಂದ ನಾವು ಪಚೋವಿಭೂತಿ, ಆ ದೃಷ್ಟಿಯಿಂದ ನಮ್ಮ ಅವರನ್ನು ವರ್ಣನೆ ಮಾಡಿದೆ, ನಮ್ಮ ಮಾತಿಗೆ ಅವರು ವಿಷಯರಾಗಿದ್ದಾರೆ. ನತು ಪಾರಮಾರ್ಥ್ಯಂ, ಆದರೆ ಅದು ಅವರನ್ನೇ ಮುಖ್ಯ ಉದ್ದೇಶವಾಗಿಟ್ಕೊಂಡು ಖಂಡಿತವಾಗಿಯೂ ಹೇಳಿದ್ದಲ್ಲ, ಭಗವಂತನ ಮುಖ್ಯವಾಗಿ ಉದ್ದೇಶಿಸಿಕೊಂಡು ಭಗವಂತನ ಭಕ್ತಿ ಜ್ಞಾನ ವೈರಾಗ್ಯ ನಿಮಗೆ ಬರಲಿ ಎಂಬ ಉದ್ದೇಶದಿಂದ
ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ಅವರ ಮಹಿಮೆಯನ್ನು ನಾನು ಹೇಳಿದ್ದೇನೆ. ನನ್ನ ಮಹಿಮೆಗೆ ಅವರು ವಿಷಯ ಆಗಿದ್ದಾರೆ ನನ್ನ ಮಾತಿಗೆ ಇಲ್ಲಂತಲ್ಲ. ಆದರೆ ಮುಖ್ಯ ಗುರಿ ನನ್ನದದು, ದೇವರ ಸರ್ವೋತ್ತಮ, ದೇವರ ಭಕ್ತಿ ಮಾಡಿ ಎಂಥವರು ಕೂಡ ದೊಡ್ಡ ಕೆಲಸ ಮಾಡಿದ್ರು, ಕೊನೆಗೆ ವಿರಕ್ತರಾಗಿ ದೇವರನ್ನು ಹೋಗಿ ಸೇರಿದರು, ನೀವು ಅದೇ ಮಾರ್ಗದಲ್ಲಿ ಸಾಗಿರಿ ಎಂದು ಹೇಳುವ ಉದ್ದೇಶ. ಅವರ ಮಹಿಮೆಯನ್ನೇ ಮುಖ್ಯವಾಗಿ ಕೇಂದ್ರೀಕರಿಸಿಕೊಂಡು ಹೇಳೋದಲ್ಲ, ನಿಮಗೆ ಅದರಿಂದ ಏನಾಗಬೇಕು ಅಂದರೆ ಭಕ್ತಿ ಬರಬೇಕು, ದೇವರು ಸರ್ವೋತ್ತಮ ಎಂಬ ಭಾವನೆ ಬಂದು ಭಕ್ತಿ ಬಂದು ವಿರಕ್ತರಾಗಬೇಕು, ಅದರಿಂದ ನೀವು ಉದ್ಧಾರ ಆಗಬೇಕು ಎಂಬ ಉದ್ದೇಶದಿಂದ ಅಂತ. ಆದರೆ ಒಟ್ಟಿಗೆ ಕೇಳಿ, ಈಗ ಎಲ್ಲ ಟೋಟಲ್ ಇಲ್ಲಿ ಇಡೀ ವೈರಾಗ್ಯ ಪ್ರಕರಣವನ್ನು ಮುಗಿಸ್ತಾ ಇದ್ದಾರೆ. ಇವತ್ತೇನು ಗಡಿಬಿಡಿಯಿಲ್ಲ, ಫಲಾಹಾರ ಸರಿ ಮಾಡಬೇಕು. ಯಾವುದು ಕಿಟ್ಟಲ್ಲ ಇದು ಭಾಗವತ ಫಲ ನೋಡಿ. ಭಾಗವತರು ಒಟ್ಟಿಗೆ ಮೂರು ಥರದ ಭಾಗವತ ಇರುತ್ತಾರೆ. ಅದರಲ್ಲಿ ಅದೃಢ ವಿರಾಗ, ಅವರಿಗೆ ವೈರಾಗ್ಯ ಧಾರಣೆ ಇರುವುದಿಲ್ಲ, ದೃಢವಾದ ವೈರಾಗ್ಯ ಇರುವುದಿಲ್ಲ ಅಂಥವರು. ಕೆಲವರು ದೃಢವಾದ ವೈರಾಗ್ಯ ಇದ್ರೂ ಕೂಡ ಅವಿಷದ ಬೋಧ, ಅವರಿಗೆ ಸ್ಪಷ್ಟ ಅರಿವು ಇರುವುದಿಲ್ಲ, ತಿಳುವಳಿಕೆ ಇರುವುದಿಲ್ಲ. ಇನ್ನು ಕೆಲವರು ಏನಾಗಿ ಅವಿಷದ ಬೋಧ, ವಿಷದ ಬೋಧ ಅಪಿ ಅವಿಷದ ಭಕ್ತಯ. ಕೆಲವರಿಗೆ ಬೋಧ ಚೆನ್ನಾಗಿರುತ್ತೆ ಆದರೂ ಕೂಡ ಭಕ್ತಿ ಅಷ್ಟು ದೃಢವಾಗಿ ಸ್ಪಷ್ಟವಾಗಿ ಇರುವುದಿಲ್ಲ. ಹಾಗಾಗಿ ಕೆಲವರಿಗೆ ವೈರಾಗ್ಯ ಇದ್ದರೂ ಕೂಡ ಅದರಲ್ಲಿ ಧಾರಣೆ ಇರುವುದಿಲ್ಲ. ಕೆಲವರಿಗೆ ಸರಿ ಪೆಟ್ಟು ತಿಂದಿರ್ತಾರೆ ಅಂದರೆ ವೈರಾಗ್ಯ ಏನೋ ದೃಢ ಇರುತ್ತೆ, ಆದರೆ ಇಲ್ಲಿ ಬಂದು ಕೂತ್ಕೊಂಡು ಕೇಳುವುದಿಲ್ಲ, ಸಗತ್ತು ಹೊಡೆತ ತಿಂದಿರ್ತಾರೆ, ವೈರಾಗ್ಯ ಬೇರೆ ಇರುತ್ತೆ, ನಿರಾಶರಾಗಿರ್ತಾರೆ, ಬೋಧ ಇಲ್ಲ, ತಿಳುವಳಿಕೆ ಸ್ಪಷ್ಟ ಇಲ್ಲ. ಕೆಲವರಿಗಂತೂ ಒಂದೊಂದು ಸರ್ತಿ ಮಾತ್ರ ಆಗತ್ತೆ ಅಲ್ಲ ತಾನೇ ವೈರ ಘಟನೆ ನಡೆದು ಒಂದೊಂದು ಸರ್ತಿ ಮಾತ್ರ ಕೆಟ್ಟ ಘಟನೆ ನಡೆಯುತ್ತೆ, ಸ್ವಲ್ಪ ವೈರಾಗ್ಯ ಬಂದಿರುತ್ತೆ, ಕೊನೆಗೆಲ್ಲ ಸರಿ ಹೋಗತ್ತಲ್ಲ, ವೈರಾಗ್ಯ ಹೋಯ್ತು. ಯಾವಾಗಲೂ ಜಗಳ ಆಗ್ತಾ ಇದ್ರೆ ದೃಢವಾದ ವೈರಾಗ್ಯ, ಒಂದೊಂದು ಸರ್ತಿ ಜಗಳ ಆಗಿ ಒಂದು ಸರಿ ಆಗಿಬಿಟ್ರಲ್ಲ, ಆಗ ಜಗಳ ಆದದ್ದನ್ನು ಮರೆತು ಬಿಡ್ತಾರೆ, ಅದರಿಂದಾಗಿ ವೈರಾಗ್ಯ ಹೊರಟಾಗಿರುತ್ತೆ. ಅದಕ್ಕೆ ಯಾವಾಗಲೂ ಎಡವಟ್ಟಾಗ್ತಾ ಇರಬೇಕು ಅಂತ ಅಲ್ಲ. ಕೆಲವರು ಮಹಾತ್ಮನಿಗೆ ಪುಣ್ಯ ಇದ್ರೆ ಏನು ಎಡವಟ್ಟಾಗಿದ್ರು ವೈರಾಗ್ಯ ಬರುತ್ತೆ, ಅದು ಬೇರೆ. ಅಂತೂ ದೃಢ ವೈರಾಗ್ಯ ಇಲ್ಲ. ಕೆಲವರಿಗೆ ಏನಾದರೂ ದೃಢ ವೈರಾಗ್ಯ ಬಂದರೂ ಕೂಡ ಸ್ಪಷ್ಟ ತಿಳುವಳಿಕೆ ಇಲ್ಲ, ಕೆಲವರಿಗೆ ಸ್ಪಷ್ಟ ತಿಳುವಳಿಕೆ ಇದ್ರೂ ಕೂಡ ಭಕ್ತಿ ಸ್ಪಷ್ಟ ಇಲ್ಲ, ಇದೆಲ್ಲ ಇದೆ ನೋಡಿ. ಹಾಗಾಗಿ ಅವರಿಗೆ ಯಥಾಕ್ರಮವಾಗಿ ಕೆಲವರಿಗೆ ವೈರಾಗ್ಯ ಧಾರಣ್ಯ, ಕೆಲವರಿಗೆ ವಿಷದವಾದ ಬೋಧ, ಕೆಲವರಿಗೆ ವಿಷದವಾದ ಭಕ್ತಿ ಎನ್ನ ಉಂಟು ಮಾಡಲಿಕ್ಕೋಸ್ಕರವೇ ರಾಜರ ಕಥಾ ನೆಪದಿಂದ ಇದೆಲ್ಲ ಹೇಳಿದ್ರು. ಯಾಕೆ ಅಂಥವರೇ ಇದ್ದಾರೆ, ಕೆಲವರಿಗೆ ದೃಢ ವೈರಾಗ್ಯ ಇದ್ದವರು ಇದ್ದಾರೆ ಇದರಲ್ಲಿ, ಕೆಲವರೆಲ್ಲ ಅನುಭವಿಸಿದ್ರು ದೃಢ ವೈರಾಗ್ಯ. ಅವನಿಗೆ ಮೊದಲಿಂದ ವೈರಾಗ್ಯ ಇತ್ತು ಪ್ರಿಯವ್ರತ ರಾಜನಿಗೆ, ಅನುಭವಿಸಿದ ನಂತರ ವೈರಾಗ್ಯ ಬಂತು ಮುಚ್ಚುಕುಂದ ಮಹಾರಾಜನಿಗೆ. ಇದೆಲ್ಲ ಒಂದು ಕ್ರಮ ನೋಡಿ. ಕೆಲವರಿಗೆ ಬೋಧವೇ ಇಲ್ಲ, ಅವನಿಗಂತೂ ಅದೃಢ ವಿರಾಗ, ಕೆಲವರಿಗೆ ಸ್ಪಷ್ಟ ಬೋಧವೇ ಇಲ್ಲ. ರಾಜ ರಘುಗಣನಿಗಂತೂ ಇವನಿಗೆ ಹೇಳಬೇಕಾಯ್ತು ಯಾರಿಗೆ ಪ್ರಾಚೀನವರಿಗೆ. ಕೆಲವರು ಅನುಭವಿಸಿ ವೈರಾಗ್ಯ, ಕೆಲವು ಮೊದಲಿಂದ ವೈರಾಗ್ಯ, ಕೆಲವರು ವೈರಾಗ್ಯವೂ ಇಲ್ಲ, ಅದು ಮದುಡಿಸಬೇಕು. ಇಂಥದ್ದೆಲ್ಲ ಕತೆ ಹೇಳಿದರೆ ನಿಮಗೇನಾಗತ್ತೆ, ಅವರವರ ಮಾತಾಡ್ತಾರೆ ನೀವು. ಆವಾಗ ಆ ಕಥೆಯನ್ನು ಕೇಳಿದಾಗ ಅಂಥವರೆಲ್ಲ ಅದೃಢ ವಿರಾಗ್ತರಾದವರು, ದೃಢವಾಗಿ ವೈರಾಗ್ಯವನ್ನು ಪಡೆದರು, ದೃಢವಾದ ವೈರಾಗ್ಯ ಇದ್ರೂ ಬೋಧ ಚೆನ್ನಾಗಿರಲಿಲ್ಲ ಮತ್ತು ಸರಿಯಾದ ಬೋಧವನ್ನು ಪಡೆದರು, ಕೆಲವರು ವಿಷಯ ಸ್ಪಷ್ಟ ಬೋಧ ಇದ್ದರೂ ಕೂಡ ಅವರಿಗೆ ಭಕ್ತಿ ಇರಲಿಲ್ಲ, ಅವರು ಕೂಡ ಭಕ್ತಿಯಲ್ಲಿ ಮತ್ತೆ ಅವರು ಉಪದೇಶದಿಂದ ಭಕ್ತಿಯನ್ನು ಪಡೆದರು ಅಂತ ಈ ಕಥೆಯನ್ನು ಹೇಳಿದ್ದೇವೆ. ಹಾಗಾಗಿ ಇಲ್ಲಿ ಭಕ್ತಿಯಾದಿಗಳೇ ಮುಖ್ಯ ನಿರೂಪಣ ವಿಷಯ, ಅವರಲ್ಲ. ಬಾಹುಲ್ಯನೇ ಅವರ ಮಾತಿ ಅವರ ಬಗ್ಗೆ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಬಾಹುಲ್ಯನೇ ಇಲ್ಲ, ಕೊಚ್ಚಿತು ಕೊಚ್ಚಿತು ಬಂದಿದ್ದರೂ ಕೂಡ ಅದು ಭಗವದ್ಭಕ್ತಿಗೆ ಪೂರಕವಾಗುವ ದೃಷ್ಟಿಯಿಂದ ಹೇಳಿದ್ದು. ಹಾಗಾಗಿ ಹರಿಯೇ ಇಲ್ಲಿ ಪುನಃ ಪುನಃ ಏನಾಗಿದ್ದಾನೆ ಅಂದರೆ ಪಠಿತಃ, ಮುಖ್ಯವಾಗಿ ಭಗವಂತನೇ ಇಲ್ಲಿ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ಸರಿಯೇ. ಯಾ ನಿರ್ವೃತಿ ತನುಭೃತಾಂ ತವ ಪಾದ ಪದ್ಮ ಧ್ಯಾನಾತ್ ಭವಜ್ಜನಕಥಾ ಶ್ರವಣೇನ ವಾಸ್ಯ ಸಾ ಬ್ರಹ್ಮಣಿ ಸ್ವಮಹಿನ್ಯಪಿ ನಾಥ ಮಾಭೂ ಕಿಂ ವಂತ ಕಾಸಿ ಲಲಿತಾತ್ ಪತತಾಂ ವಿಮಾನಾತ್. ಧ್ರುವಕುಮಾರ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಹೇಳಿದ ಮಾತು. ಯಾರು ಭಾಗವತರು ಕೆಲವರಿದ್ದಾರೆ, ಕೆಲವು ಭಾಗವತರಿಗೆ ಆದಿರಾಜ ಇದ್ದಾನಲ್ಲ
ಅವನ ಕಥಾಶ್ರವಣ ಮಾಡಿದ್ರೇನೆ ಮೋಕ್ಷಕ್ಕಿಂತಲೂ ಮುಕ್ತಿ ಮುಕ್ತೇರಪೇ ಅಧಿಕ ಆನಂದ ಆಗುತ್ತೆ ಅಂತ ಕೆಲವರಿಗೆ. ಈ ಸಂಸಾರದಲ್ಲೇ ಇರ್ತಾರೆ ಅವರು. ಸಾಮಾನ್ಯ ಜನರು ಸಾಧನೆ ಮಾಡಿ ಮೋಕ್ಷವನ್ನು ಪಡಿತಾರೆ. ಅಂಥವರ ಆನಂದಕ್ಕಿಂತಲೂ ಕೂಡ ಇಲ್ಲೇ ಇದ್ದುಕೊಂಡು ಸತ್ಸಂಗ ಮಾಡಿ ಭಾಗವತರ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಮೋಕ್ಷದಲ್ಲಿ ಸಾಮಾನ್ಯ ಮುಕ್ತರು ಸಾಧನೆ ಮಾಡಿ ಮೋಕ್ಷವನ್ನು ಪಡೆದಾಗ ಏನೊಂದು ಆನಂದ ಆಗುತ್ತೆ, ಅದಕ್ಕಿಂತಲೂ ಮಿಗಿಲಾದ ಆನಂದ ಈ ಸಂಸಾರದಲ್ಲಿ ಭಗವಂತ ಭಗವತ್ ಕಥಾ ಶ್ರವಣದಿಂದ ಯಾರು ಕಾಲ ಕಳೀತಾರೆ ಅವರಿಗೆ ಅಧಿಕವಾದ ಆನಂದ ಆಗುತ್ತೆ ಅಂತ. ತಥಾ ತನ್ನ ಮಹಿಮಾ ಶ್ರವಣೆಯನ್ನ ಪ್ರೀತೋ ಭಗವಾನ್, ತನ್ನ ಮಹಿಮೆಯನ್ನು ಶ್ರವಣ ಮಾಡಿದಾಗ ಭಗವಂತ ಪ್ರೀತನಾಗಿ ಅನುಗ್ರಹ ಮಾಡ್ತಾನೆ. ಆ ದೃಷ್ಟಿಯಿಂದ ಅಧಿಕ ಆನಂದಾದಿ ಪ್ರಾಪ್ತಿಗೋಸ್ಕರ ಕೂಡ ಕೆಲವು ಕಡೆಯಲ್ಲಿ ಆ ರಾಜಾಧಿರಾಜರ ಕಥೆಯನ್ನು ವರ್ಣಿಸಿದ್ದು ಹೌದು. ಅದನ್ನೇ ಹೇಳ್ತಾರೆ, ಯಾ ನಿರ್ ಹೇ ನಾಥ ಅಂದರೆ ಪರಮಾತ್ಮನ ಕುರಿತು ಹೇಳ್ತಾ ಇದ್ದಾನೆ ಧ್ರುವಕುಮಾರ. ಅವನು ಸಾಕ್ಷಾತ್ಕರಿಸಿಕೊಂಡಾಗ ದೇವರನ್ನ ಏನಂತ, ಭವಜ್ಜನ ಕಥಾಶ್ರವಣೇನ, ನಿನ್ನ ಜನರು ಅಂತ ಯಾರಿದ್ದಾರೆ ಭಾಗವತರು, ಅವರ ಕಥಾಶ್ರವಣ ಮಾಡಿದ ಸಾಕು. ಕೆಲವರಿಗೆ ದೇಹದಾರಿಗಳಿಗೆ ಏನೊಂದು ಆನಂದ ಆಗತ್ತೆ, ವಿಶೇಷ ಆನಂದ. ಯಾಕೆಂದರೆ ಅವರು ಇಲ್ಲೇ ಇದ್ಕೊಂಡು ಸತ್ಸಂಗ ಮಾಡಿ ಭಾಗವತರ ಮಹಿಮೆಯನ್ನು ಕೇಳ್ತಾ ಕೂತ್ಕೊಂಡ್ರೆ ಅವರಿಗೆ ಅದು ಮೋಕ್ಷದಲ್ಲಿ ಅಧಿಕ ಆನಂದ ಕಾಣಾಗ. ಸಾಮಾನ್ಯ ಜನರು ಸಾಮಾನ್ಯ ಸಾಧನ ಮಾಡಿ ಮೋಕ್ಷದಲ್ಲಿ ಏನೊಂದು ಆನಂದ ಪಡ್ತಾ ಇದ್ದಾರೆ, ಇಲ್ಲೇ ವಿಶೇಷವಾಗಿ ಸತ್ಸಂಗ ಮಾಡಿ ಭಾಗವತ ಕಥಾಶ್ರವಣಾದಿಗಳನ್ನು ಮಾಡೋವರಿಗೆ ಅಂಥ ಸಾಧಕರಿಗೆ ಮೋಕ್ಷದಲ್ಲಿ ಅಧಿಕ ಅವರು ಸಾಮಾನ್ಯ ಜನರ ಏನೊಂದು ಮೋಕ್ಷದಲ್ಲಿ ಆನಂದ ಇರುತ್ತೆ ಅದಕ್ಕಿಂತ ಮಿಗಿಲಾದ ಆನಂದ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಆ ಶ್ರವಣೇನಕ ಅನ್ಯೇಷಾಂತ ಅನುಭವದ ಪ್ರಧಾನ, ಆದರೆ ಬೇರೆಯವರಿಗೆ ನಿನ್ನ ಕಥಾಶ್ರವಣ ಮಾಡಿದರೂ ಅಷ್ಟು ಆಗೋದಿಲ್ಲ. ಯಾಚ ನಿವೃತ್ತಿ ಅನ್ಯೇಷ, ಯಾರಿಗೆ ಭಗವತ್ ಕಥಾಶ್ರವಣದಿಂದ ಆಗತ್ತೋ ಆನಂದ ವಿಶೇಷ, ಅದು ಅಪರೇಷಾಂ ಬೇರೆಯವರಿಗೆ ತವ ಪಾದ ಪದ್ಮ ಧ್ಯಾನಾದಪಿ ಮಾಭು, ನಿನ್ನ ಪಾದ ಪದ್ಮ ಧ್ಯಾನದಿಂದಲೂ ಆಗೋದು. ಯಾಕಂದರೆ ಅಧಿಕ ಅವರಲ್ಲ, ಅಧಿಕ ಸಾಧಕರಲ್ಲ. ಯಾವ ಆನಂದ ಬೇರೆಯವರಿಗೆ ನಿನ್ನ ಪಾದಪದ್ಮದ ಧ್ಯಾನದಿಂದ ಆಗ್ತಾ ಇದೆ, ಅಂತಹ ಒಂದು ಆನಂದ ನಿಜವಾಗಿಯೂ ಕೂಡ ಸ್ವಮಹಿಮೆ ಬ್ರಹ್ಮಣಿ ಸ್ವಮಹಿಮನಿ ಅಂತ ಹೇಳಿಬಿಟ್ರೆ ಜ್ಞಾನಾನಂದ ಸ್ವರೂಪನಾದಂತಹ ಮುಕ್ತೇ ಬ್ರಹ್ಮಣಿ ಮುಕ್ತ ಬ್ರಹ್ಮ ಅಂದ್ರೆ ಏನಾಗತ್ತಂತ, ಜ್ಞಾನಾನಂದ ಸ್ವರೂಪದಲ್ಲಿ ಇರ್ತಾನೆ. ಜ್ಞಾನಾನಂದ ಸ್ವರೂಪದಲ್ಲಿರುವವನು ಜೀವ, ಮುಕ್ತ ಜೀವ. ಅವನಿಗೂ ಅಷ್ಟಾನಂದ ಆಗುವುದಿಲ್ಲ. ಈ ಸಂಸಾರದಲ್ಲಿ ನಿನ್ನ ಪಾದಪದ್ಮ ಧ್ಯಾನದಿಂದ ಏನಂದ ಆನಂದ ಆಗ್ತಾ ಇದೆ, ಅದು ಸಾಮಾನ್ಯ ಸಾಧನೆ ಮಾಡಿ ಮುಕ್ತಿಯನ್ನು ಪಡೆದವನಿಗೂ ಆಗುವುದಿಲ್ಲ. ಯಾಕೆಂದ್ರೆ ಅವನ ಅಧಮಾಧಿಕಾರಿ, ಅವನು ಬೇಗ ಸಾಧನೆ ಮಾಡಿ ಹೊರಟೋಗಿದ್ದಾನೆ. ಅಂಥವನಿಗೂ ಆಗುವುದಿಲ್ಲಂತೆ. ಇಲ್ಲೇ ಸಂಸಾರ ಇದ್ದುಕೊಂಡು ಹೆಚ್ಚು ವಿಶೇಷವಾಗಿ ಭಾಗವತರ ಸಂಘ ಮಾಡಿ ಭಗವಂತರ ಧ್ಯಾನ ಯಾರು ಮಾಡ್ತಾನೆ, ಅಂಥವನಿಗೆ ಆಗ್ತಕ್ಕಂಥ ಆನಂದ ಮೋಕ್ಷವನ್ನು ಪಡೆದಿರಂತಹ ಒಬ್ಬ ಸಾಮಾನ್ಯ ಸಾಧನೆ ಮಾಡಿ ಮೋಕ್ಷವನ್ನು ಪಡೆದಿರತಕ್ಕಂತಹ ವ್ಯಕ್ತಿಗೂ ಆಗುವುದಿಲ್ಲ. ಅಯ್ಯೋ ದೇವರೇ, ಹಾಗಾದರೆ ಹೀಗೆ ಹೇಳಿರಬೇಕಾದ್ರೆ ಇನ್ನು ನಾವು ಹೇಳ್ತಕ್ಕಂಥ ಮಾತು ಅಂತಕಸ್ಯ ಅಂದರೆ ಏನು ಅರ್ಥ ಆಯಿತು? ಭಗವದ್ ಆನಂದ ಭಗವಂತನ ಕಥಾಶ್ರವಣಾದಿಗಳಿಂದ ಆಗ್ತಕ್ಕಂಥ ಆನಂದ ಅದ ಉತ್ತಮ ಅಧಿಕಾರಿಗಳಿಗೆ ಏನಾಗ್ತಾ ಇದೆ, ಅದು ಅಧಮ ಅಧಿಕಾರಿಗೆ ಅಷ್ಟು ಆನಂದವಾಗುವುದಿಲ್ಲ ಮೋಕ್ಷದಲ್ಲಿಯೂ ಕೂಡ. ಇನ್ನು ಇರಬೇಕಾದ್ರೆ ಭೌತಿಕ ನಶ್ವರವಾದ ಸ್ವರ್ಗ ಸುಖಾದಿಗಳಿಂದ ಆನಂದ ಎಲ್ಲಿ ಆಗ್ಬೇಕ್ರಿ? ಮೋಕ್ಷಕ್ಕೋದ್ರೂ ಆಗುವುದಿಲ್ಲಂತೆ ಆನಂದ. ಸಾಮಾನ್ಯ ಉತ್ತಮಾಧಿಕಾರಿಗಳು ಸಾಧನೆ ಮಾಡಿದಾಗ ಭಗವತ್ ಕಥಾ ಶ್ರವಣದಿಂದ ಧ್ಯಾನದಿಂದ ಏನೊಂದು ಆನಂದ ಆಗ್ತಾ ಇದೆ, ಅದು ಮೋಕ್ಷದನ್ನು ಪಡೆದವನಿಗೂ ಆಗ್ತಾ ಇಲ್ಲ ಅಂತಾದ ಮೇಲೆ ಇನ್ನು ಸಾಮಾನ್ಯ ಸುಖವನ್ನು ಪಡೆದವನಿಗೆ ಎಲ್ಲಿಂದ ಆಗಬೇಕು ಸ್ವರ್ಗ ಸುಖ? ಮೋಕ್ಷಕ್ಕೋದವನಿಗೆ ಅಧಮಾಧಿಕಾರಿಗೆ ಅಷ್ಟು ಆನಂದ ಆಗೋದಿಲ್ಲಂತೆ. ಇನ್ನೇನು ಹೋಗಿ ಬರ್ತಾನೆ, ಸ್ವರ್ಗಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಾನೆ, ಅಂಥವರಿಗೆ ಎಲ್ಲಿಂದ ಆಗಬೇಕ್ರಿ ಆ ಆನಂದ ಅಂತ ಹೇಳ್ತಾನೆ. ಯಾಕೆಂದರೆ ಕೆಮ್ಮಂತ ಕಾಸಿ ಲಲಿತಾತ್ ಪತತಾಂಗ್ಯಮಾನಾತ್, ಅವರು ಫ್ಲೈಟ್ನಲ್ಲಿ ಹೋಗ್ತಾ ಇರ್ತಾರೆ, ಸ್ವರ್ಗದ ಫ್ಲೈಟ್ ಫ್ಲೈಟನ್ನು ಹಿಟ್ ಮಾಡಿಬಿಡ್ತಾರೆ ಭಯೋತ್ಪಾದಕರು. ಯಾವ ಇವನೇ ಭಯೋತ್ಪಾದಕ,
ಸ್ವರ್ಗದಲ್ಲಿ ವಿಹಾರ ಸಾಧನವಾದ ಸ್ವರ್ಗದಲ್ಲಿ ಫ್ಲೈಟ್ನಲ್ಲಿ ಹೋಗ್ತಾ ಇರ್ತಾನಲ್ಲ, ಆಗ ಭಗವಂತ ಏನಾಗ್ತಾನೆ, ಪಿರಡ್ ನೋಡ್ತಾ ಇರ್ತಾನೆ. ಪಿರಡ್ ನೋಡಿದ ತಕ್ಷಣವೇನು ಒಂದ್ಸರ್ತಿ ತನ್ನ ದೃಷ್ಟಿ ಎಂಬ ಖಡ್ಗವನ್ನು ಅಲ್ಲಿ ಚಲಾಯಿಸ್ತಾನೆ, ತಪ್ಪೇ ಕರಗ್ದಿರೋದು ಎಷ್ಟು ತಕ್ಕ ಏನೋ ಹೆಚ್ಚಾಗೇ ಬಿಡ್ತಾನೆ. ದೇವರ ದೇವರ ಅಂತಕನಾದ ಭಗವಂತನ ಕೃಪಾ ಎಂಬ ಅದರ ದೃಷ್ಟಿ ಎಂಬ ಖಡ್ಗಕ್ಕೆ ಸಿಕ್ಕಿ ಅದು ಅದು ಉರುಳಿಸಿ ಬಿಡ್ತಾನೆ, ಅದು ಹೊರಗೆ ಕೆಳಗಿದ್ ಬಿಡುತ್ತೆ. ಅಂದರೆ ಪತಿತನ ಅಂದರೆ ಅಷ್ಟು ದೇವರು ನೋಡ್ತಾನೆ. ಪುಣ್ಯ ಇರುವ ತನಕ, ಪುಣ್ಯ ಕ್ಷಯದ ಮೇಲೆ ಭಗವಂತನ ದೃಷ್ಟಿ ಬಿದ್ದಾಗ ದೃಷ್ಟಿ ಎಂಬ ಖಡ್ಗಕ್ಕೆ ಬಲಿಯಾಗಿ ಆ ವಿಮಾನ ಚಿನ್ನ ಭಿನ್ನ ಆಗಿ ಅದರಿಂದ ಪತಿತನಾಗಿ ಬಿಡ್ತಾನೆ. ಅಂಥವನಿಗೆ ಎಲ್ಲಿಂದ ಸಿಗತ್ತೆ ಮೋಕ್ಷ? ಯಾವ ಸಂದರ್ಭದಲ್ಲಿ ಆದರೂ ಫ್ಲೈಟಿಂದ ಕೆಳಗೆ ಉರುಳ್ಬೋದು ಅವನು. ಸ್ವರ್ಗ ಸುಖ ಅಂತ ಹೇಳಿಬಿಟ್ರೆ ಹಾಗೆ, ಯಾವಾಗ ಹಿಂದೂ ದೇವರು ದುಡ್ತಾನೋ ಗೊತ್ತಿಲ್ಲ. ಅಷ್ಟು ನಶ್ವರಾದ ಸುಖ ಎಲ್ಲಿ ಸಿಗಬೇಕಂಥವರಿಗೆಲ್ಲ? ಯಾಕೋಸ್ಕರ ಸ್ವರ್ಗ ಸುಖಕ್ಕೋಸ್ಕರ ಒದ್ದಾಡ್ತಿದ್ದೇನೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ವಿರಕ್ತರಾಗಿ ಭಗವಂತನ ಪಾದಾರವಿಂದನು ಹೋಗಿ ಸೇರಲಿಕ್ಕೆ ಪ್ರಯತ್ನ ಪಡಬೇಕು, ಹೆಚ್ಚೆಚ್ಚು ಕಥಾಶ್ರವಣಾದಿಗಳನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿ ರೇ, ಏನಾಯಿತು ಒಟ್ಟಿಗೆ ಟೋಟಲ್ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ನಾವು ಯದ್ದೇಶ ಉಪರತಾ ಮಾಯಾ, ಯದ್ದೇಶ ಉಪರತಾ ದೇವಿ ಮಾಯಾ ವೈಶಾರದೀ ಮತಿ ಸಂಪನ್ನ ಏವೇತಿ ವಿದುರು ಮಹಿಮ್ನೆ ಸ್ವಯಮಹೀಯತೆ ಅಂತ. ಯಾವಾಗ ಭಗವಂತನ ಬಂಧಕವಾದ ಇಚ್ಛಾಶಕ್ತಿ ಯಾವಾಗಲೂ ದೇವರ ಇಚ್ಛೆ ಎಂದು ಸಫಲವಾಗ್ತಾ ಇರ್ತದೆ, ಅತ್ಯಂತ ಪ್ರಕಾಶಮಾನವಾದದ್ದು ರಹಿಸ್ತಾ ಇರ್ತದೆ, ದೇವರ ಇಚ್ಛೆ ಯಾವಾಗಲೂ ರಹಿಸುವುದೇ, ಯಾಕೆ ಆ ಇಚ್ಛೆ ಮುಂದೆ ಎಂದೂ ವಿಫಲವಾಗುವುದಿಲ್ಲ. ನಮ್ಮ ಇಚ್ಛೆ ಹೋಗ ಏನು ವಿಫಲವಾಗುತ್ತೆ, ದೇವರ ಇಚ್ಛೆ ಯಾವಾಗಲೂ ಸಫಲವಾಗ್ತಾ ಇರ್ತದೆ. ಅದು ದೇವರ ಇಚ್ಛೆ ಅಂದರೆ ಬೇರೆ ಯಾವುದಲ್ಲ, ಅವನ ಬುದ್ಧಿ. ಬುದ್ಧಿಗೂ ದೇವರ ಇಚ್ಛೆಗೂ ವ್ಯತ್ಯಾಸವೇ ಇಲ್ಲ. ಆ ಭಗವಂತ ಬಂಧಕವಾದ ತನ್ನ ಇಚ್ಛೆಯನ್ನು ಹಿಂದಕ್ಕೆ ತಗೊಂಡಾಗ ನೈನೊಂದು ಸಂಸಾರಯಾಮಿ, ಇನ್ನು ಮುಂದೆ ಇವನನ್ನು ಸಂಸಾರದಲ್ಲಿ ಗೋಳಾಡಿಸುವುದಿಲ್ಲ ಅಂತ ತನ್ನ ಇಚ್ಛೆಯನ್ನು ಹಿಂದಕ್ಕೆ ತಗೊಂಡಾಗ ಅದು ವಿರತವಾದಾಗ ಆವಾಗ ದೇವರ ಇಚ್ಛೆಯಿಂದ ಅವನಿಗೆ ಏನಾಗತ್ತೆ ಅಂದರೆ, ಬಂಧಕವಾದ ಇಚ್ಛಾಶಕ್ತಿಯನ್ನು ದೇವರು ಹಿಂದಕ್ಕೆ ತಗೊಂಡಾಗ ಅದು ಬಂಧನ ವ್ಯಾಪಾರದಿಂದ ವಿಮುಕ್ತವಾದಾಗ ದೇವರನ್ನು ಹೊಂದೇ ತೀರ್ತಾನೆ. ಹೊಂದಿ ತೀರಿ ತನ್ನ ಮಹಿಮೆಯಲ್ಲಿ ತಾನ ತನ್ನ ಸ್ವರೂಪಾನಂದದಲ್ಲಿ ಯಾವಾಗಲೂ ಇರ್ತಾನೆ ಮುಕ್ತ. ಇತಿ ಕೌಶಾವರ ಆಖ್ಯಾತಂ ಆಶ್ರಿತ್ಯ ಭಗವತ್ ಕಥಾ. ಈ ರೀತಿಯಾಗಿ ಕೌಶಾರವಾಖ್ಯಾತಂ ಆಶ್ರಿತ್ಯ ಭಗವತ್ ಕಥಾ ಕ್ಷತ್ತಾನಂದಂ ಪರಂ ಲೇವೇ ಮಹಾಭಾಗವತೋ ನೃಪ ಅನ್ಯೇಷಾಂ ಪುಣ್ಯಶ್ಲೋಕಾನಾಂ ಉದ್ದಾಮ ಯಶಸಾಂ ಸತಾಂ ಉಪಶತ್ಯ ಭವೇನ್ ಮೋದೋ ಶ್ರೀವತ್ಸಾಂಕಿತಸ್ಯ ಕಿಂ ಪುನಃ. ಏನು ಕೇಳಿ, ಈ ರೀತಿಯಾಗಿ ವಸ್ತುತತ್ತು ಅಲ್ಲಿ ಗಂಗಾದ್ವಾರದಲ್ಲಿ ಹರಿದ್ವಾರದಲ್ಲಿ ಮೈತ್ರಿಯರ ಭೇಟಿಯಾಯಿತು ವಿದುರನಿಗೆ. ಆವಾಗ ಅವನು ಕೆಲವು ಭಾಗವತರ ಕಥೆಯನ್ನೆಲ್ಲ ಹೇಳಿದ್ದಾನೆ. ಆ ಭಾಗವತ ಕಥೆಯನ್ನು ಆ ವಿದುರನು ಆ ಮೈತ್ರಿಯರಿಂದ ಕೇಳಿದಾಗ ಅತ್ಯಂತ ಆನಂದವನ್ನು ಪಟ್ಟಿದ್ದಾನೆ. ಅಲ್ಲೆಲ್ಲ ಭಾಗವತರ ಕಥೆಯೇ ಬರುತ್ತೆ, ಯಾಕಂದರೆ ಅಲ್ಲಿ ಉಪಾಖ್ಯಾನಗಳೆಲ್ಲ ಬರುತ್ತೆ. ಪ್ರತಿ ದಕ್ಷಾಧ್ವರ ಮೊದಲಾದ ಕಥೆಗಳೆಲ್ಲ ಬರುತ್ತದೆ, ಹಿರಣ್ಯಕಶು ಅದರದ್ದೆಲ್ಲ ಕಥೆ ಕೇಳ್ತಾನೆ. ನಾಲ್ಕನೇ ಸ್ಕಂದದಲ್ಲಿ ಬರ್ತಕ್ಕಂಥ ಚರಿತ್ರೆಗಳೆಲ್ಲ ವಿದುರ ಮೈತ್ರಿಯರಿಂದ ಕೇಳ್ತಾನೆ. ಕೇಳಿದಾಗ ಅವನಿಗೆ ಬಹಳ ಕೇಳಿ ಬಹಳ ಸಂತೋಷ ಆಯ್ತಂತೆ. ಹೀಗೆ ಭಗವದ್ಭಕ್ತರ ಕತೆ ಕೇಳಿದಾಗ ಆನಂದ ಆಗುತ್ತೆ. ಹೀಗಿರಬೇಕಾದ್ರೆ ಶ್ರೀವಾತ್ಸಂಕಿತನಾಗಿರ್ತಕ್ಕಂಥ ಶ್ರೀಹರಿಯ ಕಥೆಯನ್ನು ಕೇಳಿದಾಗ ಆನಂದ ಆಗೋದಿಲ್ವೇನು? ಆನಂದ ಆಗೇ ಆಗತ್ತೆ. ಹಾಗಾಗಿ ಏನು ಮಾಡಬೇಕು ಒಟ್ಟಿಗೆ ಅಂದರೆ, ವೈರಾಗ್ಯಶ್ಚ ಜ್ಞಾನಭಕ್ತಾದಿ ಗುಣ ಸ್ಥಿರೀಕರಣ ಹಿತತೆಯ. ವೈರಾಗ್ಯ ಎಂಬುದು ಜ್ಞಾನ ಆದಿ ಶುಭಗುಣವನ್ನು ನಮ್ಮಲ್ಲಿ ಸ್ಥಿರಪಡಿಸ್ತದೆ. ಹಾಗಾಗಿ ಇದು ಮಹಾಪುರುಷಾರ್ಥ ಸಾಧನವಾಗಿದೆ. ಆಗಿನ ಸಕಲ ಭಾಗವತೋತ್ತಮರು ಕೂಡ ಅದನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಅದರ ಬಗ್ಗೆ ಹೆಚ್ಚು ಲಕ್ಷ್ಯ ಹರಿಸಬೇಕು ಅಂತ. ಸಕಲ ಭಾಗವತ ಧರ್ಮಕ್ಕೆ ಒಂದು ಪೀಠದಂತೆ ಇರತಕ್ಕಂತಹದ್ದು ಯಾವುದು? ಇದು ಸಕಲ ಭಾಗವತ ಧರ್ಮ ನಿಮ್ಮಿಂದ ಅನುಷ್ಠಾನ ಆಗಬೇಕಾದ್ರೆ ಮೊದಲು ಆ ವಿಷಯ ಭೋಗ ವಿಷಯದಲ್ಲಿ ಅಸಂಗ, ವಿಷಯದಲ್ಲಿ ಅಸಂಗ ವೈರಾಗ್ಯವೇ ಅದೆಲ್ಲ ಭಾಗವತ ಧರ್ಮಕ್ಕೆ ಅಡಿಪಾಯ. ಸಕಲ ಧರ್ಮ ಭಾಗವತ ಧರ್ಮದ ಒಂದು ಅಡಿಪಾಯ ಯಾವುದು ಅಂದರೆ ವೈರಾಗ್ಯ. ವೈರಾಗ್ಯ ಎಂಬ ಪಂಚಾಂಗದ ಮೇಲೆ ಎಲ್ಲ ನಿಂತಿದೆ ನಮ್ಮ ಎಲ್ಲ ಭಾಗವತ ಧರ್ಮ ಅನುಷ್ಠಾನ, ಅದು ಆಧಾರ ರೂಪದಲ್ಲಿದೆ. ಹಾಗಾಗಿ ನಾವು ವಿಷಯ ಪದಾರ್ಥಗಳಲ್ಲಿ ಅಸಂಗ,
ಅದರ ಗುಣವನ್ನು ಅನುಸಂಧಾನ ಮಾಡ್ತಾ ಅದನ್ನು ಪ್ರೀತಿಸ್ತಾ ಇರುವುದು, ಇದು ಬಿಡು. ಅದರಲ್ಲಿ ಗುಣಾನುಸಂಧಾನ ಮಾಡಲಿಕ್ಕೆ ಹೋಗಬೇಡ, ಅದು ಬಹಳ ತೊಂದರೆ ಕೊಡ್ತಾ ಇದೆ. ಮೊದಲನೆಯ ಧರ್ಮ ಯಾವುದ್ರೆ ಸಕಲ ಭಾಗವತ ಧರ್ಮಾನುಷ್ಠಾನಕ್ಕೆ ಆಧಾರಭೂತವಾದದ್ದು, ಮೂಲಭೂತವಾದದ್ದು ಯಾವುದು? ಪೀಠದಂತೆ ಇರ್ತಕ್ಕ ಭಾಗವತ ಧರ್ಮ ಪೀಠ, ಎಲ್ಲ ಭಾಗವತ ಧರ್ಮಕ್ಕೆ ಒಂದು ಆಧಾರ ರೂಪದಲ್ಲಿ ಇರತಕ್ಕಂಥದ್ದು ಯಾವುದು? ಅದು ವೈರಾಗ್ಯ. ಅದು ಮೊದಲನೇ ಭಾಗವತ ಧರ್ಮ. ಅದನ್ನು ಇಲ್ಲಿ ಹೇಳಿದಾಗಾಯಿತು. ಇಲ್ಲಿಗೆ ಸೆಂಚುರಿ ಭಾಷೆ ಆಯಿತು, 101. ಇಲ್ಲಿ ಪ್ರಕರಣ ವೈರಾಗ್ಯ ಪ್ರಕರಣ ಎಂಬುದು ಈಗ ಸಮಾಪ್ತವಾಗ್ತಾ ಇದೆ. ಇನ್ನು 101 ಆದರೆ 367 ಇದೆ, ಮುಗೀತದೆ. ಅದಕ್ಕೋಸ್ಕರ ಮುಗಿಸ್ಲಿಕ್ಕೋಸ್ಕರ ಇದನ್ನೇ ಆಯ್ಕೆ ಮಾಡಿಕೊಂಡು 367 ಇದೆ, ಇನ್ನು 266 ಹೌದು, ಇನ್ನು 266 ಇದೆ, 266 ಮುಗಿತದೆ. ಪಡೆದವನಿಗೂ ಅಧರ್ಮಾಧಿಕಾರಿ ಆಗಲಿ. ಸ್ವರ್ಗವನ್ನು ಪಡೆದವನಿಗೆ ಎಲ್ಲಿಂದ ಆಗಬೇಕು? ನಶ್ವರವಾದ ಸ್ವರ್ಗದಲ್ಲಿ ದೇವರ ದೃಷ್ಟಿ ಎಂಬ ಖಡ್ಗವನ್ನು ಚಲಾಯಿಸಿದಾಗಬೇಕು, ಕೆಳಗೆ ಉರುಳಿ ಬಿಡುತ್ತೆ, ಆ ವಿಮಾನ ಕೆಳಗೆ ಬೀಳಲೇಬೇಕಾಗುತ್ತೆ, ಎಲ್ಲಿಂದ ಆಗುತ್ತೆ ಅಂತ. ಇನ್ನೊಂದು ಅರ್ಥ ಏನಂದ್ರೆ, ನಮಗೆ ದೇವರನ್ನೇ ಹೋಗಿ ಸ್ವರ್ಗದಲ್ಲ ದೇವರನ್ನೇ ಹೋಗಿ ಸೇರಿದವನಿಗೂ ಆಗುದಿಲ್ಲ. ಧ್ಯಾನಾದಿಗಳು ಇಲ್ಲ ಅಂತಾದ್ರೆ, ದೇವರ ಕಥಾ ಶ್ರವಣ ಮಾಡಿಲ್ಲದ್ರೆ ದೇವರನ್ನು ಅದು ಸ್ವರ್ಗಕ್ಕೊಂದು ಹೋಗಿ ಸೇರುವುದಲ್ಲ, ದೇವರನ್ನು ಹೋಗಿ ಸೇರಿದವರಿಗೂ ಆಗುದಿಲ್ಲ. ನಿತ್ಯ ನಾವು ದೇವರಿಗೆ ಹೋಗಿ ಸೇರ್ತೇವಿಲ್ಲ, ಫಸ್ಟ್ ಕ್ಲಾಸ್ ಆಗಿ ನಿದ್ರೆ ಮಾಡಿದ್ರು ದೇವರು ಹೋಗಿ ಸೇರ್ತಾನೆ ಇಲ್ಲ. ಪ್ರಾಜ್ಞನಾಮಕ ಪರಮಾತ್ಮನ ಸನ್ನಿಧಾನದಲ್ಲೇ ವಿರಾಜಮಾನರಾಗಿರ್ತಾರೆ ಕೆಲವರು, ಅದು ಯಾವಾಗಲೂ ಯಾವಾಗಲೂ ಸ್ವಲ್ಪ ಗೌರವದಿಂದ ಮಾತಾಡಿ. ದೊಡ್ಡವರಿಗೆ ಆಗುವಾಗ ಬಹಳ ನೀಚನಿಗೇನು ಹೇಳೋದು, ಗೊರಕೆ ಹೊರಿತಾ ಇದ್ದಾನೆ ಅಂತ ಕುಂಭಕರ್ಣ ಹಾಕಿ. ಇನ್ನು ಕೆಲವರು ಸ್ವಲ್ಪ ಇದ್ದ ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಗೊರಕೆ ಹೊಡಿದಲ್ಲ ಅವರಿಗೆ ನಿದ್ರೆ, ಅದೆಲ್ಲ ಸ್ಟ್ಯಾಂಡರ್ಡ್ ಭಾಳ ಕಡಿಮೆ ಇದೆ ಅಂತ ಇಟ್ಕೊಳ್ಳ. ಇನ್ನು ಕೆಲವರಿಗೆ ವಿಶ್ರಾಂತಿಯಲ್ಲಿದ್ದಾನೆ ಅಂತ, ಅದು ಸ್ವಲ್ಪ ಕಷ್ಟ ಕಷ್ಟೇ. ಪ್ರಾಜ್ಞನಾಮಕ ಪರಮಾತ್ಮನ ಸಾನ್ನಿಧ್ಯದಲ್ಲಿ ವಿರಾಜಮಾನರಾಗಿದ್ದಾರೆ, ಇದು ಒಳ್ಳೆಯದು ದೊಡ್ಡವರಿಗೆ ಹೇಳತಕ್ಕಂಥ ಪಾಠ. ಹಾಗಾಗಿ ಪ್ರಾಜ್ಞನಾಮಕ ಪರಮಾತ್ಮನ ಸನ್ನಿಧಾನದಲ್ಲೇ ನಾವು ಇರ್ತೇವೆ, ದೇವರ ಹತ್ರವೇ ಹೋಗಿರ್ತೇವೆ, ದೇವರ ಹತ್ರ ಹೋದವರಿಗೂ ಆಗುವುದಿಲ್ಲ ಆನಂದ ಆಗುವುದಿಲ್ಲ. ಭಗವತ್ ಕಥಾಶ್ರವಣಾದಿಗಳಿಂದ ಏನೊಂದು ಆನಂದ ಆಗತ್ತೆ, ಅದು ದೇವರನ್ನು ಹೋಗಿ ಸೇರಿ ಸ್ವರ್ಗವನ್ನು ಹೋಗಿ ತರಿಸಿದ್ರೆ ಏನೋ, ದೇವರನ್ನು ಹೋಗಿ ಸೇರಿದವರಿಗೆ ಆಗುದಿಲ್ಲರಿ. ಅದಕ್ಕೆ ಧ್ಯಾನ ಮಾಡ್ತಾ ಕೂತ್ಕೊಳ್ಬೇಕು, ಸುಮ್ಮನೆ ನಿತ್ಯದಲ್ಲಿ ಭೇಟಿ ಆಗ್ತಾ ಇರ್ತೇವೆ, ಏನು ಉಪಯೋಗ? ದೇವರ ಕಥಾಶ್ರವಣ, ಭಗವಂತರ ಕಥಾಶ್ರವಣ, ಭಗವಂತನ ಧ್ಯಾನ ಮಾಡಬೇಕು, ಹಾಗಿದ್ರೆ ಮಾತ್ರ ಆನಂದ. ದೇವರು ಇಲ್ಲದ ದೇವರನ್ನು ಹೋಗಿ ಎಂತ ದೊಡ್ಡ ದೇವರನ್ನು ಹೋಗಿ ಸೇರಿದವರಿಗೂ ಆಗುದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಮಾಡಬೇಕಾದ್ರೆ ಏನ್ ಮಾಡಬೇಕು? ವೈರಾಗ್ಯ ಬೇಕು. ಸಕಲ ಭಾಗವತ ಧರ್ಮದ ಪೀಠಭೂತವಾದ ಆಧಾರಭೂತ ಬೇಸಿಕ್ ಯಾವುದಂದ್ರೆ ಅದು ವೈರಾಗ್ಯ, ಅದು ಮೊದಲು ಅನುಸಂಧಾನ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಇಷ್ಟು, ಇದು ಬಹಳ ದೊಡ್ಡ ಸಾಕಷ್ಟು ವಿಸ್ತಾರವಾದ ಪ್ರಕರಣ ಇದು. ಯಾಕಂದ್ರೆ ವೈರಾಗ್ಯ ಪ್ರಕರಣ ಸಿಕ್ಕಾಪಡೆ ದೊಡ್ಡದಂತೆ, ಯಾಕಂದ್ರೆ 57ನೇ ಶ್ಲೋಕದಿಂದ ಆರಂಭ ಆಗಿದೆ.